ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ಕೆ ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಸೂರ್ಯಗ್ರಹಣದ ಬಗ್ಗೆ ಮಾತಾಡಿದ್ದೆ, ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಸೂರ್ಯಗ್ರಹಣ ಅಲ್ವಾ, ಸೊ ಧನುರಾಶಿಯವರಿಗೆ ಹೇಳಿದ್ದೇನೆ. ಧನುರಾಶಿಯವರಿಗೆ ಈ ಸೂರ್ಯಗ್ರಹಣದ ಫಲಾಫಲಗಳು ಏನಿರ್ಬೋದು ಅದ್ರ ಬಗ್ಗೆ ಹೇಳಿದ್ದೀನಿ. ಅದು ಮಕರ ಮತ್ತು ಮಕರ, ಕುಂಭ, ಮೀನ, ಈ ಮೂರು ರಾಶಿಗಳು ಬಾಕಿ ಉಳಿದು ಬಿಟ್ಟಿವೆ. ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡಿಬಿಡ್ತೇನೆ. ಓಕೆ, ಮಕರ ರಾಶಿಗೆ ವಿಶೇಷ ರೀತಿಯಲ್ಲಿ ಸೂರ್ಯಗ್ರಹಣ 12ನೇ ಮನೆಯಲ್ಲಿ ಆಗ್ತಾ ಉಂಟು. ಓಕೆ, ಮಕರ ರಾಶಿಯನ್ನು ತೆಗೆದುಕೊಂಡಾಗ ಧನುರಾಶಿಯಲ್ಲಿ ಬರ್ತದೆ, 12ನೇ ಮನೆಯಲ್ಲಿ ಬರ್ತದೆ. ಸೊ ಸೂರ್ಯ ಯಾರು ಈ ಜಾತಕಕ್ಕೆ, ಸೂರ್ಯ ಬಂದು ಈ ಜಾತಕಕ್ಕೆ ಅಷ್ಟಮಾಧಿಪತಿ. ಓಕೆ, ಧನುರಾಶಿಗೆ ಸಾರಿ ಮಕರ ರಾಶಿಗೆ ಈ ಒಂದು ಸೂರ್ಯ ಬಂದು ಅಷ್ಟಮಾಧಿಪತಿ ಅಲ್ವಾ. ಧನುರಾಶಿ ಅಂದರೆ ಮಕರ, ಸಾರಿ ಧನುರಾಶಿಯ ಬಾಯಲ್ಲಿ ಬರ್ತೊಂಡು. ಓಕೆ, ಸೊ ಮಕರ ರಾಶಿಯಿಂದ ಲೆಕ್ಕ ಮಾಡಿದರೆ, ಸೊ ಸಿಂಹರಾಶಿ ಅಷ್ಟಮದಲ್ಲಿ ಬರ್ತದೆ. ಮಕರ, ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಕರ್ಕಟಕ, ಸಿಂಹ, ಸಿಂಹರಾಶಿ ಅಷ್ಟಮ ಸ್ಥಾನದಲ್ಲಿ ಬರ್ತೊಂಡು ಅಷ್ಟಮಾಧಿಪತಿನೇ 12ನೇ ಮನೆಯಲ್ಲಿದ್ದಾನೆ. ಅದರ ಜೊತೆಗೆ ಅಲ್ಲಿ ಸೂರ್ಯಗ್ರಹಣ ಆಗ್ತಾ ಉಂಟು ಅಂದರೆ ಮಕರ ರಾಶಿಗೆ ವ್ಯಯಸ್ಥಾನದಲ್ಲಿ ಸೂರ್ಯಗ್ರಹಣ ಆಗ್ತಾ ಉಂಟು. ಸೊ ಇದು ತುಂಬ ಪ್ರಾಬ್ಲಮ್ ಅಂತ ಮಕರ ರಾಶಿಯವರಿಗೆ ಅಲ್ಲ ಅಂತ ಹೇಳ್ತೇನೆ. ಇದರಲ್ಲಿ ಎಲ್ಲಕ್ಕಿಂತಲೂ ಮಕರ ರಾಶಿಯವರಿಗೆ ಫೇವರೇಬಲ್ ಆಗುತ್ತೆ. ಯಾಕಂದರೆ ಮಕರ ರಾಶಿಯವರಿಗೆ ಆ ರಾಶಿಯಲ್ಲಿ ಶುಕ್ರ ಇರ್ತಾನೆ ಆ ಮೂಮೆಂಟಲ್ಲಿ, ಅದರ ಜೊತೆಗೆ ಸೂರ್ಯ ಅಷ್ಟಮಾಧಿಪತಿಯಾಗಿ 12ನೇ ಮನೆಯಲ್ಲಿ ಇರ್ತಾನೆ. ಅದು ಆ್ಯಕ್ಚುಲಿ ಅವರಿಗೆ ವಿಪರೀತ ಸರಳ ರಾಜಯೋಗ ಅಂತ ಹೇಳ್ಬೋದು. ಕೆಟ್ಟ ಮತ್ತಷ್ಟು ಕೆಟ್ಟಾಗ ರಾಜಯೋಗವನ್ನು ಕ್ರಿಯೇಟ್ ಮಾಡ್ತಾನೆ. ಅದರಿಂದಾಗಿ ಅವರಿಗೆ ಅಂತಹ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತೇನೆ. ಎಲ್ಲ ರೀತಿಯಲ್ಲಿ ಕೂಡ ಫೇವರೇಬಲ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಕಾರ್ಯಕ್ಷೇತ್ರದಲ್ಲಿ ಇದ್ದಂಥ ತೊಂದರೆಗಳು ನಿವಾರಣೆ ಆಗುವಂಥ ಸಾಧ್ಯತೆಗಳು ಕೂಡ ತುಂಬ ಜಾಸ್ತಿ ಅಂತ ಹೇಳಿದ್ರೆ ಸೊ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಅವರನ್ನು ಅದು ಮುಂದುವರಿಸ್ಕೊಂಡು ಹೋಗ್ತದೆ. ಆದರೆ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ಬೋದು, ಮೆಂಟಲ್ ಟೆನ್ಷನ್ ಸ್ವಲ್ಪ ಜಾಸ್ತಿ ಆಗ್ಬೋದು, ಮಕ್ಕಳ ಚಿಂತೆ ಅಂದರೆ ಮಗನ ಚಿಂತೆ ಅಂದರೆ ಗಂಡು ಮಗು ಇದ್ದರೆ ಮಗನ ಬಗ್ಗೆ ಚಿಂತೆ ಸ್ವಲ್ಪ ಜಾಸ್ತಿ ಆಗ್ಬೋದು. ಇದು ಬಿಟ್ಟರೆ ಮಕರ ರಾಶಿಯವರಿಗೆ ತುಂಬ ತೊಂದರೆಗಳನ್ನು ಅಂತೂ ಗ್ಯಾರಂಟೆಡ್ ಕ್ರಿಯೇಟ್ ಅಂತೂ ಮಾಡುವುದೇ ಇಲ್ಲ. ಅದಕ್ಕೋಸ್ಕರ ಮಕರ ರಾಶಿಯವರಿಗೆ ಫೇವರೇಬಲ್ ಆದಂಥ ರಿಸಲ್ಟನ್ನು ಪಡ್ಕೊಳ್ಳೋ ಸಾಧ್ಯತೆ ಉಂಟು ಅಲ್ವಾ. ಅದು ಕೆಲವು ರಾಶಿಯವರಿಗೆ ಉಂಟು ಫೇವರೇಬಲ್ ಆದ ರಿಸಲ್ಟ್, ಬಟ್ ತುಂಬ ಬರ್ತಾ ಇಲ್ಲ. ಅದಕ್ಕೆ ನಾನು ಹೇಳಲಿಕ್ಕೆ ಹೋಗಲಿಲ್ಲ. ಓಕೆ, ಯಾಕಂದರೆ ಗ್ರಹಣ ಹಿಡಿತಾ ಉಂಟು, ಅದರಿಂದ ಕೆಲವೊಮ್ಮೆ ನೆಗೆಟಿವ್. ಆದರೆ ಮಕರ ರಾಶಿ ಅಷ್ಟಮಾಧಿಪತಿಯಾಗಿ ಗ್ರಹಣಕ್ಕೆ ಒಳಗಾಗ್ತಾನೆ ಅಂದರೆ ಅದು ಅಂತಹ ಪ್ರಾಬ್ಲಮನ್ನು ಡೆಫಿನೆಟ್. ಅದರಲ್ಲೂ ಕೂಡ 12ನೇ ಮನೇಲಿ ಹೋಗಿ ಸೇರ್ಕೊಂಡಿದ್ದಾರೆ. ಬೇರೆ ಮನೆಯಲ್ಲಿದ್ದರೆ ಪ್ರಾಬ್ಲಮ್ ಆಗ್ತಿತ್ತು, ಬಟ್ 12ನೇ ಮನೇಲಿ ಹೋಗಿ ಸೇರ್ಕೊಂಡಿದ್ದಾನೆ ಅಂದರೆ ಅಂತಹ ಪ್ರಾಬ್ಲಮನ್ನು ಆತ ಡೆಫಿನೆಟಾಗಿ ಕ್ರಿಯೇಟ್ ಮಾಡಲ್ಲ. ಹೆದರುವಂಥ ಅವಶ್ಯಕತೆಗಳು ಮಕರ ರಾಶಿಯವರಿಗೆ ಒಂದು ಖಂಡಿತ ಇಲ್ಲ ಅಂತ ಹೇಳಿದ್ರೆ ತುಂಬ ಫೇವರೇಬಲ್ ಆಗೋದು ವರ್ಕ್ ಆಗುತ್ತೆ. ತುಂಬ ಅವರನ್ನು ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ತದೆ ಅಥವಾ ಯಾವುದೇ ರೀತಿಯಲ್ಲಿ ಅವರಿಗೆ ಆಬ್ಸ್ಟಕಲ್ಸ್, ಅದು ಕೂಡ ಕಾರ್ಯಕ್ಷೇತ್ರದಲ್ಲಿ ಏನೆಲ್ಲ ತೊಂದರೆ ಇಷ್ಟೋರಿಗೆ ಬರ್ತಾ ಇದೆ ಅದೆಲ್ಲವೂ ಕೂಡ ನಿವಾರಣೆ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಇದರ ಬಗ್ಗೆ ಗಮನ ಕೊಟ್ಟರೆ ತುಂಬ ಚೆನ್ನಾಗಿದೆ. ಓಕೆ, ಕುಂಭರಾಶಿಗೆ ಸಂಬಂಧಪಟ್ಟಂತೆ ಏನಪ್ಪಾ ಆಗುತ್ತೆ ಕುಂಭರಾಶಿ, ಕುಂಭರಾಶಿಗೆ ಸಂಬಂಧಪಟ್ಟಂಥ ವಿಷಯದಲ್ಲಿ. ಓಕೆ, ಕುಂಭರಾಶಿಗೆ ಸಂಬಂಧಪಟ್ಟಂತೆ ಈ ಗ್ರಹಣ ಯಾವ ಫಲವನ್ನು ಉಂಟು ಮಾಡಬಲ್ಲದು ಅದರ ಬಗ್ಗೆ ಮಾತಾಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರ ಮೇಲಿಂದ? ನಾನು ಮಂಗಳೂರಿಂದ, ಸಾವಿತ್ರಿ ಅಂತ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆ ಸರ್. ನಿಮ್ಮ ಹುಟ್ಟಿದ ದಿನಾಂಕ? ಹುಟ್ಟಿದ ದಿನಾಂಕ 10/10. ಹೇಳಿಮ್ಮ. 1981. ಸಮಯ ಹೇಳಿಮ್ಮ. ಬೆಳಿಗ್ಗೆ 10:30. ಹುಟ್ಟಿದೆಲ್ಲಿಮ್ಮ? ಮಂಗಳೂರಲ್ಲಿ. ನಕ್ಷತ್ರ ಯಾವುದಮ್ಮ? ಶತಭೀಷ ಕುಂಭರಾಶಿ. ಸತಭಿಷ ನಕ್ಷತ್ರ ಕುಂಭರಾಶಿ ಅಲ್ವಾ? ಕುಂಭರಾಶಿ. ಓಕೆ, ಸತಭಿಷ ನಕ್ಷತ್ರ ಕುಂಭರಾಶಿ ಜಾತಕಮ್ಮ ಇದು. ಶನಿದೇಶ ನಡೀತೊಂಟ ಮೇಘ, ನಿಮಗೆ ಶನಿದೇಶ ಸ್ಟಾರ್ಟ್ ಆಗಿಬಿಟ್ಟಿದೆ. ಶನಿದೇಶ ಕಡಿಮೆ ಅಂದರೆ ಕೂಡ 2012 ಶನಿದೇಶ ಸ್ಟಾರ್ಟ್ ಆಗಿಬಿಟ್ಟಿದೆ. ಶನಿದೇಶದಲ್ಲಿ ಫ್ರೂಟ್ಫುಲ್ ಆದ ರಿಸಲ್ಟ್ ತುಂಬ ಬರಲಿಕ್ಕಿಲ್ಲ, ಸ್ವಲ್ಪ ಸ್ಟ್ರಗಲ್ ಜಾಸ್ತಿ ಆಗುತ್ತೆ. ಇದು ಭೂಮಿ ವಿಚಾರಗಳಲ್ಲಿ ಟೆನ್ಷನ್ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಮ ಶುಕ್ರಭುಕ್ತಿ ನಡೀತೊಂಟು, ಶುಕ್ರಭುಕ್ತಿಯಲ್ಲಿ ಏನಪ್ಪ ಆಗುತ್ತೆ, ಶುಕ್ರಭುಕ್ತಿಯಲ್ಲಿ ಕೂಡ ಆರೋಗ್ಯದ ವಿಚಾರದಲ್ಲಿ ಗಮನ ಕೊಡಬೇಕಂತ ಇಂಡಿಕೇಶನ್ ಅಮ್ಮ, ತುಂಬ ಮೆಂಟಲ್ ಟೆನ್ಷನ್ ಅಂತ ಕೊಟ್ಟೆ ಕೊಡ್ತಾನೆ ಶುಕ್ರ. ಏನು ತಿಳ್ಕೊಳ್ಬೇಕಮ್ಮ, ಹೇಳಿಬಿಡಿ ತಾಯಿ. ಆರೋಗ್ಯದ ಬಗ್ಗೆ. ಸರಿಮ್ಮ, ಸೊ ಆರೋಗ್ಯದ ಬಗ್ಗೆ ಈಗ ಟೆಂಪರರಿಯಾಗಿ ಅಂದರೆ ಒಂದು ತಿಂಗಳ ಕಾಲ ಆರೋಗ್ಯದ ವಿಚಾರದಲ್ಲಿ ತುಂಬ ಪ್ರಾಬ್ಲಮ್ ಉಂಟಾಗುವಂಥ ಸಾಧ್ಯತೆಗಳಮ್ಮ. ಬೆನ್ನು ನೋವಿನ ಸಮಸ್ಯೆಗಳು ಜಾಸ್ತಿ ಆಗ್ಬೋದು ಅಂತ ಹೇಳ್ತೇನೆ, ಸೊ ಅದರ ಬಗ್ಗೆ ಗಮನ ಕೊಡಿ ನೀವು. ಬಾಕಿ ವಿಚಾರ ಪರವಾಗಿಲ್ಲ, ಚೆನ್ನಾಗಿರ್ತದೆ. ಸ್ವಲ್ಪ ತುಪ್ಪವನ್ನು ದೇವಿ ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ದಾನ ಮಾಡಿಮ್ಮ. ಓಕೆ, ಸ್ವಲ್ಪ ತುಪ್ಪವನ್ನು ದೇವಿ ವಿದಿನ್ 1 month ಸರಿಯಾಗ್ತದೆ. ಹೆದರುವಂಥ ಅವಶ್ಯಕತೆಗಳಿದೆ. ಒಂದು ತಿಂಗಳು ಅಂದರೆ 28 28 ದಿನಗಳ ಕಾಲ ಇರ್ತದೆ, ಆನಂತರ ಸರಿಯಾಗ್ತದೆ. ಸ್ವಲ್ಪ ಯಾವಾಗ ಶುಕ್ರವಾರ ದಿವಸ ಸ್ವಲ್ಪ ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ದಾನ ಮಾಡುವುದರಿಂದ ಒಳ್ಳೆ ರಿಸಲ್ಟನ್ನು, ಫ್ರೂಟ್ಫುಲ್ ಆದ ರಿಸಲ್ಟನ್ನು ನೀವು ಪಡ್ಕೊಳ್ಬೋದಮ್ಮ. ಖಂಡಿತ ಒಳ್ಳೆಯದಾಗುತ್ತೆ ತಾಯಿ. ಓಕೆನಾ? ಓಕೆ ಸರ್. ಓಕೆ, ಒಳ್ಳೆಯದಾಗಲಿ ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಮಗೆ. ಓಕೆ, ರೈಟ್, ಬಂದ ಮೇಡಮ್. ಕುಂಭರಾಶಿಯವರಿಗೆ ಅಲ್ವಾ, ಕುಂಭರಾಶಿಯವರಿಗೆ ಸಂಬಂಧಪಟ್ಟಂತೆ ನಮ್ಮ ಒಂದು ಈ ಸೂರ್ಯಗ್ರಹಣ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ. ಕುಂಭರಾಶಿಯವರಿಗೆ ಸೂರ್ಯ ಯಾರು, ಸಪ್ತಮಾಧಿಪತಿ. ಕುಂಭರಾಶಿಯಿಂದ ಲೆಕ್ಕ ಮಾಡಿದರೆ ಸಿಂಹರಾಶಿ ಸಪ್ತಮ ಸ್ಥಾನದಲ್ಲಿ ಬರುತ್ತೆ. ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಕರ್ಕಟಕ, ಸಿಂಹ ಅಲ್ವಾ, ಸಪ್ತಮದಲ್ಲಿ ಬಂದುಬಿಡುತ್ತೆ. ಆ ಸಪ್ತಮಾಧಿಪತಿ ಎಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ? ಕುಂಭರಾಶಿಗೆ 11ನೇ ಮನೆಯಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ ಸಪ್ತಮಾಧಿಪತಿಯೇ. 11ನೇ ಮನೆಯಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಸಪ್ತಮಾಧಿಪತಿ ಅಂದರೆ ಯಾರು, ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಹೆಂಡತಿ. ಹೆಂಡತಿ ಆದರೆ
ಗಂಡ ಗಂಡನಿಗಾದರೆ ಹೆಂಡತಿ, ಹೆಂಡತಿ ಗಂಡ ಗಂಡನಿಗಾದರೆ ಹೆಂಡತಿ ಆಗ್ತಾರೆ. ಸೊ ಅದೇ ರೀತಿ ಪಾರ್ಟ್ನರ್, ಅದೇ ರೀತಿ ನಿಮ್ಮ ವಿದೇಶ ಪ್ರಯಾಣ, ಅದೇ ರೀತಿ ನಿಮ್ಮ ಡೈಲಿ ಸೋರ್ಸ್ ಆಫ್ ಇನ್ಕಮ್ ಇದೇನಿಟ್ಟು ಅದು ಸೂರ್ಯನಾಗಿರ್ತಾನೆ. ಸೂರ್ಯ ಏನು ಮಾಡ್ತಾನೆ, ಆತ ಲಾಭಸ್ಥಾನದಲ್ಲಿ, ಲಾಭಸ್ಥಾನದಲ್ಲಿರೋದು ತುಂಬ ಫೇವರೇಬಲೇ. ಬಟ್ ಏನಾಗುತ್ತೆ, ಅಲ್ಲಿ ಗ್ರಹಣ ಹಿಡಿತಾ ಉಂಟು. ಅಂದರೆ ಏನಾಗುತ್ತೆ, ನಿಮ್ಮ ಪಾರ್ಟ್ನರ್ಗೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಪಾರ್ಟ್ನರ್ಗೆ ಸಂಬಂಧಪಟ್ಟ ನಿಮ್ಮ ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತೆ ಯಾವ ಲಾಭ ಬರುತ್ತೆ ಅದರ ಮುಖಾಂತರ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು, ಅದರ ಮುಖಾಂತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು, ಅದರ ಮುಖಾಂತರ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಅಂತ ಇಂಡಿಕೇಶನ್ ಕೊಡ್ತಾ ಉಂಟು. ಅರ್ಥ ಆಗುತ್ತೆ ನಿಮಗೆ, ನಿಮ್ಮ ಪಾರ್ಟ್ನರ್ ಅಲ್ವಾ, ನಿಮ್ಮ ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ ಏನುಂಟು ಅದರಲ್ಲಿ, ಅದಕ್ಕೆ ಸಂಬಂಧಪಟ್ಟ ಅಲ್ಲಿ ಏನೋ ಲಾಭ ಬರುತ್ತೆ ನಿಮಗೆ, ಆ ಲಾಭಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಕ್ರಿಯೇಟ್ ಆಗ್ಬೋದು, ಆ ಲಾಭಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು, ವಿಶೇಷ ರೀತಿಯಲ್ಲಿ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಅದೇ ನಿಮ್ಮ ಪತ್ನಿಯನ್ನು ಅಥವಾ ಪತಿಯನ್ನು ತೆಗೆದುಕೊಂಡಾಗ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಎಲ್ಲೊಂದು ಕಡೆ ಹಿರಿಯರಿಂದ ಆಸ್ತಿ ಪಾಸ್ತಿ ಬರಬೇಕು, ಹಿರಿಯರಿಂದ ಯಾವುದೇ ಒಂದು ಜ್ಯುವೆಲ್ರಿ ಬರಬೇಕು ಅಥವಾ ಅವರಿಂದ ಏನೋ ಒಂದು ಪ್ರಾಸ್ಪರಿಟಿ ನಿಮ್ಮ ಪಾಲಿಗೆ ಬರಬೇಕು ಅಂತ ಆದರೂ ಕೂಡ ಅದು ಡಿಸ್ಟರ್ಬೆನ್ಸನ್ನು ಕೊಟ್ಟೇ ಕೊಡ್ತದೆ, ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ನಿಮಗೇನು ಲಾಭ ಬಂದಿದೆ ಇಷ್ಟೋರಿಗೆ, ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ಏನು ಲಾಭ ಬಂದಿದೆ ಅಥವಾ ಗಂಡ ಹೆಂಡತಿ ಮಧ್ಯೆ ಯಾವುದೇ ಲಾಭ ಬಂದಿದ್ರು ಕೂಡ ಆ ಲಾಭದಲ್ಲಿ ವ್ಯಯವಾಗುವಂಥ ಸಾಧ್ಯತೆಗಳೇ ತೀರಾ ಜಾಸ್ತಿ, ಸ್ವಲ್ಪ ಜಾಗ್ರತೆ ಮಾಡಬೇಕು. ಅದೇ ರೀತಿ ಇಲ್ಲಿ ಮದುವೆ ಆಗಿಬಿಟ್ಟಿದ್ರೆ ನಿಮ್ಮ ಮನೆಯಲ್ಲಿ ಇರಲಿ, ನೀವು ಗಂಡನ ಮನೆ ಇದ್ರೆ ಹೆಂಡತಿ ಮನೆ, ಹೆಂಡತಿ ಮನೆ ಇದ್ರೆ ಗಂಡನ ಮನೆ, ಅವರಲ್ಲಿ ಅಲ್ಲಲ್ಲಿ ಮತಭೇದ ಉಂಟಾಗುವಂಥದ್ದು, ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಕೂಡ ತುಂಬ ಜಾಸ್ತಿ ಉಂಟು. ಸ್ವಲ್ಪ ಜಾಗ್ರತೆ ಮಾಡಬೇಕು. ಕುಂಭರಾಶಿಯವರಿಗೆ ತುಂಬ ಸುಲಭ, ಯಾಕಂದರೆ ಅದು ಮಾರಕಸ್ಥಾನ, ಮಾರಕಸ್ಥಾನಾಧಿಪತಿಯೇ ಲಾಭಸ್ಥಾನದಲ್ಲಿ ಹೋಗಿ ಸೇರ್ಕೊಂಡ್ಬಿಡಿದೆ, ಅಂದರೆ ಮಾರಕ ರೀತಿಯಲ್ಲಿ ಅದು ವರ್ತನೆ ಮಾಡ್ತಾನೆ, ಜೊತೆಗೆ ಗ್ರಹಣ ಹಿಡಿತಾ ಉಂಟು. ಹಾಗಾದರೆ ಪ್ರಾಬ್ಲಮನ್ನು ಜಾಸ್ತಿನೇ ಕ್ರಿಯೇಟ್ ಮಾಡ್ಬೋದು. ಅದರಲ್ಲೂ ಕೂಡ ಲಾಭಕ್ಕೆ ಸಂಬಂಧಪಟ್ಟಂತೆ, ಹಿರಿಯರಿಂದ ಬರತಕ್ಕಂಥ ಆಸ್ತಿಪಾಸ್ತಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ವಿಶೇಷ ರೀತಿಯಲ್ಲಿ ನಿಮಗೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಇದರ ಬಗ್ಗೆ ಗಮನ ಕೊಟ್ಟರೆ ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ಪರಿಹಾರ ಹೇಳಿಕೊಡ್ತೇನೆ ಕೊನೆಯಲ್ಲಿ ಎಲ್ಲರೂ ಕೂಡ. ಸೊ ಅದು ಒಂದು ಎರಡು ಪರಿಹಾರಗಳನ್ನು ಮಾಡಿಕೊಂಡಾಗ ಏನಾಗುತ್ತೆ, ಇದರಲ್ಲಿ ಬರತಕ್ಕಂತಹ ಎಲ್ಲ ದೋಷಗಳನ್ನು ನೀವು ನಿವಾರಣೆ ಮಾಡಲಿಕ್ಕೆ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಖಂಡಿತ ಅದನ್ನು ಮಾಡ್ಕೊಂಡು ಹೋಗುವುದು ತುಂಬ ಫೇವರೇಬಲ್ ವರ್ಕ್ ಆಗುತ್ತೆ, ನಿಮ್ಗೆ ವರಿ ಮಾಡುವಂಥ ಅಗತ್ಯ ನನ್ನ ಲೆಕ್ಕದಲ್ಲಂತೂ ಖಂಡಿತ ಇಲ್ಲ ಆ ಮೂಮೆಂಟಲ್ಲಿ. ಓಕೆನಾ, ಗೊತ್ತಾಗ್ಬಿಡ್ತು. ಕೊನೆಯದಾಗಿ ಬಂದ್ಬೇಡ ಮೀನರಾಶಿಗೆ ಸಂಬಂಧಪಟ್ಟಿದೆ. ಓಕೆ, ಮೀನರಾಶಿಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಏನಾಗುತ್ತೆ, ಮೀನರಾಶಿ. ಓಕೆ, ಮೀನರಾಶಿಗೆ ಸೂರ್ಯ ಯಾರು, ಮೀನರಾಶಿಗೆ ಸೂರ್ಯ ಬಂದು ಅಷ್ಟಾಧಿಪತಿ, ಆರನೇ ಮನೆ ಅಧಿಪತಿ. ಓಕೆ, ಸೂರ್ಯ ಯಾರು, ಆರನೇ ಮನೆ ಅಧಿಪತಿ. ಮೀನರಾಶಿಗೆ ಸಂಬಂಧಪಟ್ಟಂತೆ ಸೂರ್ಯ ಆರನೇ ಮನೆ ಅಧಿಪತಿಯಾಗಿರ್ತಾನೆ, ಆತ ಆರನೇ ಮನೆ ಷಷ್ಠಾಧಿಪತಿ, ರೋಗ ಋಣ ರಿಪುವಿನ ಅಧಿಪತಿಯಾಗಿರ್ತಾನೆ. ಆತ ಏನು ಮಾಡ್ತಾನೆ, ಷಷ್ಠಾಧಿಪತಿ, ರೋಗ ಋಣ ರಿಪು ಕೂಡ ಹೌದು, ಸೇವೆಯ ಭಾವ ಕೂಡ ಹೌದು. ಅದರ ಅಧಿಪತಿನೇ ಸೂರ್ಯ ಏನು ಮಾಡ್ತಾನೆ, ಮೀನರಾಶಿಗೆ ದಶಮದಲ್ಲಿ ಹೋಗಿ ಸ್ಥಿತನಾಗಿದ್ದಾನೆ. ಮೀನರಾಶಿಗೆ ದಶಮ ಸ್ಥಾನದಲ್ಲಿ, ಮೀನರಾಶಿ ದಶಮ ಸ್ಥಾನ ಅಂದರೆ ಅಲ್ಲಿ ಧನುರಾಶಿ ಬರುತ್ತೆ, ಆ ಧನುರಾಶಿಯಲ್ಲಿ ಹೋಗಿ ಸ್ಥಿತನಾಗಿಬಿಟ್ಟಿದ್ದಾನೆ. ಇದರಿಂದ ಏನಾಗುತ್ತೆ, ವಿಶೇಷ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ತೊಂದರೆಗಳು ಕ್ರಿಯೇಟ್ ಆಗುವುದು ಸಹಜ ಅಂತ ಹೇಳಿದ್ದೇನೆ. ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಎಲ್ಲೊಂದು ಕಡೆ ನಿಮಗೆ ನಿಮ್ಮ ಕೀರ್ತಿ, ಪ್ರತಿಷ್ಠೆ, SSCಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಯಾಕಂದರೆ ಸೂರ್ಯ ಏನು ಮಾಡ್ತಾನೆ, ಸೂರ್ಯ ಈ ಜಾತಕಕ್ಕೆ ಸೂರ್ಯ ಆ ಮೂಮೆಂಟಲ್ಲಿ ದಿಗ್ಬಲಿ ಆಗಿರ್ತಾನೆ, ಯಾಕಂದರೆ ದಶಮದಲ್ಲಿ ಇರ್ತಾನೆ, ಸೂರ್ಯ ದಿಗ್ಬಲಿ ಆಗಿರ್ತಾನೆ. ಬಟ್ ಅಲ್ಲಿನೇ ಗ್ರಹಣ ಹಿಡಿಯುತ್ತೆ, ಅಲ್ಲಿನೇ ಗ್ರಹಣ ಹಿಡಿಯುತ್ತೆ, ಆರನೇ ಮನೆ ಅಧಿಪತಿ ಅಲ್ಲಿನೇ ಗ್ರಹಣ ಹಿಡಿಯುತ್ತೆ, ಇಲ್ಲಿ ಹತ್ತನೇ ಮನೆಯಲ್ಲಿ ಗ್ರಹಣ ಹಿಡಿಯುತ್ತೆ. ಹಾಗಾದರೆ ಏನದು, ಕೀರ್ತಿ, ಪ್ರತಿಷ್ಠೆ, SSCನ ಆ ಜಾಗ, ಅದಕ್ಕೆ ಸಂಬಂಧಪಟ್ಟಂತೆ ಬ್ಲ್ಯಾಕ್ ಡಾಟ್ ಬೀಳುವಂಥ ಸಾಧ್ಯತೆಗಳು, ಕೀರ್ತಿ, ಪ್ರತಿಷ್ಠೆ, SSCಗೇನೆ ಮಸಿ ಬೀಳುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರ ಬಗ್ಗೆ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು. ಅಂದರೆ ತುಂಬ ನಾವು ಪ್ರಬುದ್ಧರಾಗಿ ವರ್ತಿಸಬೇಕಾಗುತ್ತೆ. ಯಾವುದೇ ಕಾರಣ ಕೂಡ ಏನೋ ಬಾಯಲ್ಲಿ ಬಂತು ಸುಮ್ಮನೆ ಮಾತಾಡೋದಿಲ್ಲ, ಯಾಕಂದರೆ ಅಲ್ಲಿ ಬುಧ ಮತ್ತು ಚಂದ್ರನ ಕಾಂಬಿನೇಷನ್ ಕೂಡ ಉಂಟು. ಸುಮ್ಮನೆ ಏನೇನೋ ಮಾತಾಡ್ಕೊಂಡು ಹೋಗೋದಲ್ಲ, ಆಗ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳೇ ತೀರಾ ಜಾಸ್ತಿ ಆಗಿರುತ್ತೆ. ತುಂಬ ಜಾಗ್ರತೆ ಮಾಡಬೇಕು. ಈಗೇನು ಮಾಡೋಣ, ಒಂದು ಕರೆಯನ್ನು ಸ್ವೀಕಾರ ಮಾಡೋಣ. ಕರೆಯಲ್ಲಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ಯಾರು ಮಾತಾಡ್ತಿದ್ರೆ? ಮೇಲಿಂದ ನಾನು ಅಮಿತಾ ಅಂತ ಹೇಳಿ, ಮಂಗಳೂರಿಂದ. ಸರಿ, ಯಾರ ಬಗ್ಗೆ ತಿಳ್ಕೋಬೇಕಮ್ಮ? ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ? ನಂದು 6/10/82. ಸಮಯ? ಹಲೋ, ಸಮಯ ಹೇಳಿಮ್ಮ. 6/10/82 ಸರ್. ಅಲ್ಲ, ಸಮಯ ಹೇಳಿಮ್ಮ. ಸಮಯ ಮಧ್ಯಾಹ್ನ 12:15. ಹುಟ್ಟಿದಲ್ಲಿಮ್ಮ? ಮಂಗಳೂರಲ್ಲಿ. ಮಂಗಳೂರಲ್ಲಿ. ನಿಮ್ಮ ಹೆಸರು ರಿಪೀಟ್ ಮಾಡಿಮ್ಮ. ಅಮಿತಾ. ಅಮಿತಾ ಅಲ್ವಾ? ಓಕೆ, ಒಂದೇ ಒಂದು ನಿಮಿಷ ನಿಂತು ಬಿಡಿಮ್ಮ. ಓಕೆ ಓಕೆ. ಸೊ ಅಮಿತಾ ಎನ್ನುವ ಹೆಸರು ಅಲ್ವಾ? ಸೊ ಓಕೆ, ಈ ಜಾತಕ ಏನು ಹೇಳ್ತಮ್ಮ ಹೇಳಿಕೊಡ್ತೇನೆ ನಿಮಗೆ. ಕೃತಿಕ ನಕ್ಷತ್ರ ವೃಷಭ ರಾಶಿಯ ಜಾತಕಮ್ಮ, ಸರಿನಾ? ಅದು ಕೃತಿಕ ನಕ್ಷತ್ರ ವೃಷಭ ರಾಶಿಯ ಜಾತಕ. ಇದು ನಿಮಗೆ ರಾಹುದಶೆ ನಡೀತಾ ಉಂಟಮ್ಮ. ರಾಹು ಏನು ಮಾಡ್ತಾನೆ, ಫ್ರೂಟ್ಫುಲ್ ಆದ ರಿಸಲ್ಟನ್ನು ಕೊಡ್ತಾನ, ಏನು ನೋಡ್ತೇನೆ ಅಮ್ಮ. ಸ್ವಲ್ಪ ಮೆಂಟಲ್ ಟೆನ್ಷನ್ ಕೊಡ್ತಾನೆ, ಬಾಕಿ ಪರವಾಗಿಲ್ಲ. ಸಕ್ಕ ಮಟ್ಟಿಗೆ ಕರ್ಕೊಂಡು ಹೋಗ್ತಾನೆ ನಿಮ್ಮನ್ನು, ಬಟ್ ಮೆಂಟಲ್ ಟೆನ್ಷನ್ ಅದು ಜಾಸ್ತಿನೇ ಕೊಟ್ಟು ಬಿಡ್ತಾನೆ ಅಂತ ಇಂಡಿಕೇಶನ್ ಅಮ್ಮ. ಚಂದ್ರದಶೆ ನಡೀತಾ ಉಂಟು ಈಗ. ಓಕೆ, ಚಂದ್ರಭುಕ್ತಿ. ಓಕೆ, ಸಾರಿ, ಚಂದ್ರಭುಕ್ತಿ ನಡೀತಾ ಉಂಟು ಈಗ. ಚಂದ್ರಭುಕ್ತಿಯಲ್ಲಿ ಮಲ್ಟಿಪಲ್ ಆದ ಕ್ವಶನ್ ಇರ್ತದಮ್ಮ. ಅದರಲ್ಲಿ ನಿಮ್ಮ ನೀವೊಂದು ವೇಳೆ ಕೆಲಸ ಮಾಡೋದಾದರೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಕೂಡ ಕ್ವಶನ್ ಇರ್ತದೆ. ನೀವೇನಾದರೂ ಮನೆ ಬಗ್ಗೆ ಚಿಂತೆ ಮಾಡಿದರೆ ಮನೆ ಬಗ್ಗೆ ಕೂಡ ಕ್ವಶನ್ ಇರ್ತದಮ್ಮ. ಆರೋಗ್ಯದ ಬಗ್ಗೆ ಚಿಂತೆ ಮಾಡಿದ್ರೆ ಆರೋಗ್ಯದ ಬಗ್ಗೆ ಕ್ವಶನ್ ಇರ್ತದಮ್ಮ. ಈ ರೀತಿ ಮಲ್ಟಿಪಲ್ ಆಗಿ 3 ಕ್ವಶನ್ ಇರ್ತದಮ್ಮ. ಏನು ತಿಳ್ಕೊಳ್ಬೇಕಾ ಹೇಳಿಬಿಡಿ.
ಕರೆಕ್ಟ್ ಸರ್, ನೀವು ಹೇಳಿದ್ ಕರೆಕ್ಟ್. ಆದ್ರೂ ನಂದು ನಾನು ಜಾಬ್ಗೆ ಹೋಗುವಾಗ ನನಗೆ ಆರೋಗ್ಯ ಹಾಳಾಗ್ತದೆ, ಅಂದ್ರೆ ಅಲ್ಲಿ ಡ್ರಾಪ್ ಆಗ್ತದೆ, ಜಾಬ್ ಬಿಡ್ತೇನೆ. ಅದು ಹೇಳಿದ ಮನೆ ಮೂರು ಪ್ರಶ್ನೆಗಳು ಇಲ್ಲಿ ಬರ್ತಾ ಉಂಟು. ಇಲ್ಲಿ ಏನಾಗುತ್ತೆ ಅಂದ್ರೆ, ವಿಶೇಷ ರೀತಿಯಲ್ಲಿ ಸ್ವಲ್ಪ ತಂದ್ರ ಎಲ್ಲೋ ಒಂದ್ ಕಡೆ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ. ಚಂದ್ರ ಏನ್ ಮಾಡ್ತಾನೆ, ರಾಹುಗೆ ಹತ್ತಿರದಲ್ಲಿದ್ದಾನೆ, ಅದಕ್ಕೋಸ್ಕರ ಮೆಂಟಲ್ ಟೆನ್ಷನ್ ಮತ್ತೆ ಜಾಬ್ಗೆ ಸಂಬಂಧದ ವಿಚಾರ, ಆರೋಗ್ಯಕ್ಕೆ ಸಂಬಂಧದ ವಿಚಾರಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿನೇ ಕ್ರಿಯೇಟ್ ಮಾಡ್ತಾನೆ. ಸಣ್ಣ ರೆಮಿಡಿ ಅಮ್ಮ, ಇದಕ್ಕೆ ಏನ್ ಮಾಡ್ಬೇಕು, ಒಂದು ಎರಡು ರೆಮಿಡಿಯನ್ನು ಮಾಡ್ಕೊಳ್ಬೇಕು ನೀವು, ಖಂಡಿತ ಫ್ರೂಟ್ಫುಲ್ ಆದ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ. ಪ್ರತಿ ಸೋಮವಾರ ಸೋಮವಾರ ದಿವಸ ಸ್ವಲ್ಪ ಬೆಳ್ತಿ ಅಕ್ಕಿಯನ್ನು ಈಶ್ವರನ ಟೆಂಪಲ್ಗೆ ದಾನ ಮಾಡಿಮ್ಮ, ಅಥವಾ ಈಶ್ವರನ ಟೆಂಪಲ್ಗೆ ಹೋಗಿ ನೀವೇನು ಮಾಡಬೇಕು, ಅಲ್ಲೊಂದು 21 ಪ್ರದಕ್ಷಿಣೆ ಕಡಿಮೆ ಅಂದ್ರೆ ಕೂಡ, ಅಥವಾ 11 ಪ್ರದಕ್ಷಿಣೆಯನ್ನು ಹಾಕಿ ಅಲ್ಲಿ ರುದ್ರಾಭಿಷೇಕ ಕೊಡ್ತಾ ಬಂದರೂ ಏನಾಗುತ್ತೆ, ಒಂದು ಚಂದ್ರನ ದೋಷ ಏನುಂಟು ಅದು ಕಡಿಮೆ ಆಗುತ್ತಮ್ಮ. ಎಷ್ಟು ಚಂದ್ರನ ದೋಷ ಕಡಿಮೆ ಆಗುತ್ತೆ ನಿಮಗೆ ಫ್ರೂಟ್ಫುಲ್ ಆದ ರಿಸಲ್ಟ್ ಅದರ ಮುಖಾಂತರ ಬರುತ್ತಮ್ಮ, ಪರವಾಗಿಲ್ಲ ಅಂತ ಹೇಳಿದ್ದೇನೆ. ಮತ್ತೆ ಮನೆಯಲ್ಲಿ ಮಾಡಿಮ್ಮ, ಮಾಡಿ, ಪರವಾಗಿಲ್ಲ, ಒಳ್ಳೆ ರಿಸಲ್ಟ್ ಬರುತ್ತಮ್ಮ ನಿಮಗೆ, ಪರವಾಗಿಲ್ಲ. ಯಾಕಂದ್ರೆ ಇನ್ನೂ ಒಂದು ವರ್ಷಗಳ ಕಾಲ ಆ ಒಂದು ದಶೆ ನಡೀತಾ ಇದೆ ನಿಮಗೆ, ಆ ಭುಕ್ತಿ ನಡೆಯುತ್ತೆ. ಅದು ಯಾಕಂದ್ರೆ ರಾಹುವಿನಲ್ಲಿ ಚಂದ್ರ ಬಂದಾಗ ಒಳ್ಳೆ ರಿಸಲ್ಟನ್ನು ಕೊಡೋದೇ ಇಲ್ಲ ಅಂತ, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಯೇ ಮಾಡಿದಾಗ ರಾಹುಗೆ ಚಂದ್ರನಿಗೆ ಆಗೋದಿಲ್ಲ. ರಾಹು ಏನು ಮಾಡ್ತಾನೆ, ಚಂದ್ರನನ್ನು ನುಂಗ್ಲಿಕ್ಕೇನೆ ಹೋಗ್ತಾ ಇರ್ತಾನೆ, ಅಂದರೆ ಚಂದ್ರನನ್ನು ಮುಗಿಸಿಬಿಡ್ಲಿಕ್ಕೆ ಹೋಗ್ತಾನೆ. ಸೊ ಅದರಿಂದಾಗಿ ಅದು ರಿಸಲ್ಟನ್ನು ಒಳ್ಳೆ ರೀತಿಯಲ್ಲಿ ಕೊಡೋದಿಲ್ಲ. ಅದಕ್ಕೋಸ್ಕರ ಇದನ್ನು ಕಂಟಿನ್ಯೂ ಮಾಡಬೇಕಂತ ಅನಿವಾರ್ಯತೆ ಉಂಟು. ಎಲ್ಲೋ ದೊಡ್ಡ ಮಟ್ಟಿಗೆ ಆಗ್ತಾ ಉಂಟು, ಅದರ ಡೆನ್ಸಿಟಿ ಏನುಂಟು ಅಥವಾ ಅದರ ತೀವ್ರತೆ ಏನುಂಟಮ್ಮ ಅದು ಕಡಿಮೆ ಆಗುತ್ತೆ. ಓಕೆನಾ, ಅದನ್ನು ಮಾಡ್ಕೊಳ್ಳಿ. ಆನಂತರ ಏನು ಮಾಡಬೇಕು, ಕಪ್ಪು ಉದ್ದು, ಅರ್ಥ ಆಗುತ್ತಮ್ಮ? ಕಪ್ಪು ಉದ್ದು, ಹೌದಮ್ಮ, ಕಪ್ಪು ಉದ್ದನ್ನು ಇಟ್ಕೊಂಡು ನಿವಾಳಿಸಿ ತೆಗೆದು ಒಂದು ಬಟ್ಟಲಿಟ್ಟು ಆ ಕಪ್ಪು ಉದ್ದಿಗೆ ನೀರನ್ನು ಹಾಕಿ ಆ ಬಟ್ಟಲಲ್ಲಿ ಹಾಕಿ ಅದನ್ನು ಹೊರಗೆ ಬಿಸಾಡ್ಬೇಕು ತಾಯಿ. ಓಕೆನಾ, ಇದನ್ನು ಪ್ರತಿದಿನ ಮಾಡಬೇಕು ನೀವು, ಅಟ್ಲೀಸ್ಟ್ ಒಂದು ತಿಂಗಳಾದರೂ ಮಾಡಬೇಕಮ್ಮ. ಪ್ರಾಬ್ಲಮ್ ರಿಪೀಟ್ ಆದರೆ ಅದನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇಷ್ಟನ್ನು ಮಾಡ್ಕೊಳ್ಳಿ ಇವರೆ, ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತಮ್ಮ. ಓಕೆನಾ, ಖಂಡಿತ ಟ್ರೈ ಮಾಡ್ಬೋದಮ್ಮ, ಜಾಬ್ಗೆ ಖಂಡಿತ ಟ್ರೈ ಮಾಡ್ಬೋದು. ಜಸ್ಟ್ ಹೇಳಿಕೊಡ್ತೇನೆ ನಿಮಗೆ ಜಾಬಿನ ಬಗ್ಗೆ. ಓಕೆ, ಒಂದೇ ಒಂದು ನಿಮಿಷ ನಿಂತು ಬಿಡಿಮ್ಮ. ಇವತ್ತು ಚಂದ್ರಲ್ಲಿದ್ದಾನೆ, ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿದ್ದಾನೆ. ಓಕೆ, ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ಚಂದ್ರ ಇರುವಾಗ ಖಂಡಿತ ಜಾಬ್ ಆಗುವಂಥ ಸಾಧ್ಯತೆ ನಿಮ್ಮ ಪಾಲಿಗೆ ತುಂಬ ಜಾಸ್ತಿ ಅಮ್ಮ. ಖಂಡಿತ ನೀವು ಹುಡುಕ್ಬೋದು ತಾಯಿ. ಓಕೆನಾ, ಖಂಡಿತ ಅಮ್ಮ, ಖಂಡಿತ ಇಲ್ಲ, ಏನಾಗುದಿಲ್ಲ ಅಮ್ಮ. ಸೊ ನಾನು ಹೇಳಿದ ರೆಮಿಡಿಯನ್ನು ಮಾಡ್ಕೊಂಡಾಗ ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ, ಒಳ್ಳೆ ರೀತಿಯಲ್ಲಿ ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತಮ್ಮ, ಹೆದರ್ಬೇಡಿ. ಓಕೆನಾ, ಓಕೆ, ಒಳ್ಳೆದಾಗಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳಮ್ಮ ನಿಮಗೆ. ಓಕೆ, ರೈಟ್, ಬಂದ ಮೇಡಮ್. ಸೊ ಮೀನರಾಶಿಗೆ ಸಂಬಂಧಪಟ್ಟಂತೆ ಎಲ್ಲಿರ್ತಾನೆ, ಆರನೇ ಮನೆಯಲ್ಲಿ ಯಾರು, ಆರನೇ ಮನೆಯಲ್ಲಿ ಯಾರು ಇರ್ತಾರೆ, ಆರನೇ ಮನೆಯಲ್ಲಿ, ಆರನೇ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ಸೂರ್ಯ ಆತ ದಶಮ ಸ್ಥಾನದಲ್ಲಿ. ದಶಮ ಸ್ಥಾನದಲ್ಲಿ ಕೀರ್ತಿ ಪ್ರತಿಷ್ಠೆ ಎಸ್ಸೋದು, ಅಲ್ಲಿ ಏನಾಗುತ್ತೆ, ಗ್ರಹಣ ಹಿಡಿಯುತ್ತೆ. ಈಗ ಏನಾಗುತ್ತೆ, ನಿಮ್ಮ ಕೀರ್ತಿ ಪ್ರತಿಷ್ಠೆ ಎಸ್ಎಸ್ಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಬ್ಲ್ಯಾಕ್ ಡಾಟ್ ಬೀಳುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಅಲ್ಲಿ ಏನಾಗುತ್ತೆ, ಚಂದ್ರ ಮತ್ತೆ ಬುಧ ಒಟ್ಟು ಸೇರಿಕೊಂಡಿದ್ದಾರೆ. ಚಂದ್ರ ಮತ್ತೆ ಬುಧ ಒಟ್ಟು ಸೇರಿಕೊಂಡು ಕೆಲವೊಮ್ಮೆ ಮಾತಿನಲ್ಲಿ ಸ್ಪ್ಲಿಟ್ ಆಗಿ ಹೋಗುತ್ತೆ. ಏನು ಮಾತಾಡಿದ್ರು ಗೊತ್ತಿಲ್ಲ, ಸಮಯಕ್ಕೆ ತಕ್ಕ ಹಾಗೆ ಮಾತಾಡಲಿಕ್ಕೆ ಆಗುವುದಿಲ್ಲ, ಸಮಯಕ್ಕೆ ತಕ್ಕ ಹಾಗೆ ಮಾತಾಡಲಿಕ್ಕೆ ನಿಮಗೆ ಪ್ರಾಬ್ಲಮ್ ಆಗ್ಬೋದು. ಆ ಮೂಮೆಂಟಲ್ಲಿ ಏನಾಗುತ್ತೆ, ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಜಾಬಲ್ಲಿ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಅದರ ಜೊತೆಗೆ ನಿಮ್ಮ ಕೀರ್ತಿ ಪ್ರತಿಷ್ಠೆ ಅಷ್ಟೋರಿಗೆ ಏನು ನೀವು ಪಡ್ಕೊಂಡು ಬಂದಿದ್ದೀರಾ ಅದರಲ್ಲಿ ಕೂಡ ಡಿಪ್ಲೀಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ, ಮಾತಾಡುವಾಗ ತುಂಬ ಕೇರ್ಫುಲ್ ಆಗಿರಿ. ಮಾತಾಡುವಾಗ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯಲ್ಲಿ ಕೂಡ ಯಾರಿಗೂ ಕೂಡ ನೋವುಂಟು ಮಾಡದಂತೆ, ಅಥವಾ ಅವರಿಗೆ ಏನಾದರೂ ಕಿಂಡಲ್ ಮಾಡದಂತೆ, ಯಾರಿಗೂ ಕೂಡ ಅಪಹಾಸ್ಯ ಮಾಡೋದು ಕಿಂಡಲ್ ಅದೆಲ್ಲ ಬೇಕಾಗಿಲ್ಲ. ಸೊ ಅದೆಲ್ಲ ಮಾಡದಂತೆ ನೀವೇನಾದರೂ ಜಾಗ್ರತೆಯಾಗಿ ನಡ್ಕೊಂಡು ಹೋದರೆ ಗ್ರಹಣ ಆಗಿ ಒಂದು 15 ದಿನಗಳ ಕಾಲ ಯಾವುದೇ ಪ್ರಾಬ್ಲಮ್ ಇಲ್ಲಿ ಕ್ರಿಯೇಟ್ ಆಗಲ್ಲ. ತುಂಬ ಚೆನ್ನಾಗಿ ಅದು ನಿಮ್ಮನ್ನು ಮುಂದುವರಿಸ್ಕೊಂಡು ಹೋಗ್ತದೆ. ಇನ್ನು ನಿಮಗೆ ಆರೋಗ್ಯದ ಬಗ್ಗೆ ತೊಂದರೆ ಉಂಟು ಅಂತಾದರೆ ಖಂಡಿತ ನೀವು ಟ್ರೀಟ್ಮೆಂಟನ್ನು ಪಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬಂದೇ ಬರ್ತದೆ. ಈ ಒಂದು ಗ್ರಹಣ ಮುಗಿದು 15 ದಿನಗಳ ನಂತರ ಯಾವುದೇ ಪ್ರಾಬ್ಲಮ್ ಅಂತದ್ದು ಕ್ರಿಯೇಟ್ ಆಗಲ್ಲ. ಒಳ್ಳೆ ರೀತಿಯಲ್ಲಿ ಹೋಗ್ತೀರಾ, ಪರವಾಗಿಲ್ಲ. ಆದರೆ ಅಲ್ಲಿವರೆಗೆ ನಾನು ಹೇಳಿದಂಥ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ವಹಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಇದ್ದೇ ಇರುತ್ತೆ. ಓಕೆ, ಗೊತ್ತಾಗ್ಬಿಡಿದ್ದು. ಇಷ್ಟು ಸಾಕು ನಾನು ಹೇಳೋದಾದರೆ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಕೂಡ ಈ ಒಂದು ಗ್ರಹಣ ದೋಷ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅದರ ಬಗ್ಗೆ ಸ್ವಲ್ಪ ಶಾರ್ಟ್ ಆಗಿ ಸ್ವೀಟ್ ಆಗಿ ಹೇಳಿಕೊಟ್ಟಿದ್ದೇನೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ, ಯಾಕಂದರೆ ಹಿಡಿಯುವುದು ಗ್ರಹಣ, ಅದರಿಂದಾಗಿ ಫೇವರೇಬಲ್ ಆದ ರಿಸಲ್ಟ್ ಇರುವುದಿಲ್ಲ, ಫ್ರೂಟ್ಫುಲ್ ಆದ ರಿಸಲ್ಟ್ ಇರುವುದಿಲ್ಲ. ಅಲ್ಲ, ಗ್ರಹಣ ಯಾರಿಗೆ, ಯಜಮಾನನಿಗೆ ಗ್ರಹಣ ಹಿಡಿಯುತ್ತೆ. ಅಂದರೆ ಶಕ್ತಿಯ ಮೂಲ ಗ್ರಹವಾದಂತಹ ನಮ್ಮ ಸೂರ್ಯನಿಗೇನೆ ಗ್ರಹಣ ಹಿಡಿತೊಂಡು, ಅದರಿಂದ ಎಲ್ಲರಿಗೂ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತೈತೆ. ಎಲ್ಲರಿಗೂ ಕೂಡ ಯಾವುದು ಕೂಡ ಇಲ್ಲ ಅಂದರೆ, ಇಲ್ಲೊಂದು ಕಡೆ ನಮ್ಮ ಜನರೇಟರ್ ಸ್ಟಾರ್ಟ್ ಆಗಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗ್ತಾ ಇರ್ತದೆ. ಬಟ್ ಸ್ವಲ್ಪ ಸಮಯ ಎಲ್ಲವೂ ಕೂಡ ಸರಿಯಾಗುತ್ತೆ, ಹೆದರುವಂಥ ಅವಶ್ಯಕತೆಗಳು ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಅಂತ ಹೇಳಿ. ಓಕೆನಾ, ಸೊ ಇದನ್ನು ನೆನ್ಪಿಟ್ಕೊಂಡೋದ್ರೆ ತುಂಬ ಚೆನ್ನಾಗಿ ನಿಮಗೆ ಫೇವರೇಬಲ್ ಆದ ರಿಸಲ್ಟನ್ನು ಪಡೀಲಿಕ್ಕೆ ಸಾಧ್ಯತೆ ಉಂಟು. ಯಾಕಂದರೆ ಮುಂಜಾಗ್ರತಾ ಕ್ರಮ ತುಂಬ ಚೆನ್ನಾಗಿ ವರ್ಕ್ ಆಗಬೇಕು. ಮುಂಜಾಗ್ರತೆಯಾಗಿ ನೀವೇನಾದ್ರೂ ಮಾಡ್ಕೊಳ್ಬೇಕಾಗ ತುಂಬ ಅಂದರೆ ಮುಂಜಾಗ್ರತೆಯನ್ನು ತೆಗೆದುಕೊಂಡೇ ಸಾಕು. ಹಾಗಾದರೆ ನನಗೆ ಇಂಥ ಒಂದು ಫೀಲ್ಡಲ್ಲಿ ನನಗೆ ತೊಂದರೆ ಬರ್ಬೋದು, ಇಂಥ ವಿಷಯದಲ್ಲಿ ತೊಂದರೆ ಬರ್ಬೋದು ಗೊತ್ತಿದೆ ನಿಮಗೆ. ಸೊ ಅದಕ್ಕೋಸ್ಕರ ಅದು ಆಗುವುದಕ್ಕಿಂತ ಮುನ್ನೆಚ್ಚರಿಕೆಯನ್ನು ಪಡ್ಕೊಂಡು ಏನಾಗುತ್ತೆ, ನಿಮಗೆ ಆ ಸಮಸ್ಯೆಗಳೇ ಬರುವುದಿಲ್ಲ. ಆ ಸಮಸ್ಯೆಗಳಿಂದ ನೀವು ಮುಕ್ತರಾಗಿ ಬಿಡ್ತೀರಾ. ತುಂಬ ಚೆನ್ನಾಗಿದ್ದರೆ ಪರವಾಗಿಲ್ಲ, ತುಂಬ ಚೆನ್ನಾಗಿ ನಿಮ್ಮನ್ನೋದು ಮುಂದುವರಿಸ್ಕೊಂಡು ಹೋಗ್ತೇನೆ. ಓಕೆನಾ, ಸರ್, ಮಾಡ್ಕೊಳ್ಳಿ. ಪರಿಹಾರ ಏನಪ್ಪ ಮಾಡಬೇಕಲ್ವ, ಜಸ್ಟ್ ಪರಿಹಾರ ಇದಕ್ಕೆ ಏನಪ್ಪ ಮಾಡಬೇಕು, ಈಗ ಎಲ್ರಿಗೂ ಒಂದು ಆಸೆ ಇರುತ್ತಲ್ಲ ಒಂದು ಪರಿಹಾರ ಏನಾದರೂ ಏನಾದರೂ. ನೋಡಿ, ಇಲ್ಲಿ ಒಂದು ಮಾತು ನೆನಪಿಟ್ಟು, ಯಾವತ್ತಿದ್ರು ಕೂಡ ಜ್ಯೋತಿಷ್ಯದಲ್ಲಿ
ಯಾವುದೇ ಡೆಸ್ಟಿನಿಯನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಗ್ರಹಗಳ ತೀವ್ರತೆ ಏನುಂಟು ನೋಡಿ, ಎಲ್ಲೊಂದು ಕಡೆ ತುಂಬ ತೊಂದರೆ ಕ್ರಿಯೇಟ್ ಆಗ್ತಾ ಉಂಟು, ಅದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಉಂಟು. ಆ ಡೆನ್ಸಿಟಿ ಏನುಂಟು ನೋಡಿ, ಆ ತೀವ್ರತೆ ಏನುಂಟು ನೋಡಿ, ಅದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಉಂಟು. ಅದನ್ನು ನಾವು ತೀವ್ರತೆಯನ್ನು ಕಡಿಮೆ ಮಾಡಲಿಕ್ಕೆ ಖಂಡಿತ ಸಾಧ್ಯತೆ ಉಂಟು. ಅದಕ್ಕೆ ಬೇಕಾದ ಕೆಲವು ಪರಿಹಾರಗಳನ್ನು ವೈದ್ಯಕ ರೀತಿಯಲ್ಲಿ ಮಾಡ್ಕೊಳ್ತೇವೆ ಅಥವಾ ಕೆಲವು ಟೆಕ್ನಿಕಲಿ ಪರಿಹಾರಗಳನ್ನು ಕೂಡ ಮಾಡ್ಕೊಂಡಿರ್ತೇವೆ. ಗ್ರಹಣ ದೋಷದ ಪರಿಹಾರಕ್ಕೆ ಬೇಕಾಗಿ ಏನಪ್ಪ ಮಾಡ್ಕೊಳ್ಬೇಕು, ನಾವೇನು ಮಾಡಬೇಕಂದ್ರೆ ಗ್ರಹಣ ಮುಗಿದ ನಂತರ ಬೇಕಾದರೂ ಕೂಡ, ಗ್ರಹಣ ಮುಗಿದ ನಂತರ 3 ಆದಿತ್ಯವಾರಗಳ ಕಾಲ, ಗ್ರಹಣ ಮುಗಿದು 3 ಆದಿತ್ಯವಾರಗಳ ಕಾಲ ನೀವೇನು ಮಾಡಬೇಕು, 1 ಕಿಲೋ ಗೋಧಿಯನ್ನು ಸಮುದ್ರ ಅಥವಾ ನದಿಯಲ್ಲಿ ಪ್ರವಾಹ ಮಾಡಿಬಿಡಬೇಕು ನಿಮ್ಮ ಕೈಯಿಂದ. ಯಾರಿಗೆ ದೋಷ ಅಂತ ಉಂಟು ಅವರಿಗೆಲ್ಲ ಆ ರೀತಿ ಮಾಡಬೇಕು. 1 ಕಿಲೋ ಗೋಧಿಯನ್ನು ಸಮುದ್ರ ಅಥವಾ ನದಿಯಲ್ಲಿ ಬೆಳಿಗ್ಗೆ 10 ಗಂಟೆಗಿಂತ ಮುಂಚೆ ಪ್ರವಾಹ ಮಾಡಿಬಿಡಬೇಕು. 3 ವಾರ ಅಂದರೆ ಆದಿತ್ಯವಾರ ದಿವಸ 3 ವಾರಗಳ ಕಾಲ ಇದನ್ನು ಮಾಡಬೇಕಾಗುತ್ತೆ. ಇದು ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು, ನಿಮ್ಮ ದೋಷಗಳು ಖಂಡಿತ ಇದರ ಮುಖಾಂತರ ಹೊರಟೋಗ್ತವೆ. ಅದರ ನಂತರ ಏನು ಮಾಡಬೇಕು, ಪ್ರತಿದಿನ ನೀವೇನು ಮಾಡ್ಬೋದು, ಸೂರ್ಯನ ದೋಷಕ್ಕೆ ಬೇಕಾಗಿ, ಸೂರ್ಯನ ದೋಷ ಯಾರಿಗೆ ಗ್ರಹಣ ದೋಷ ಅಂತಲೇ ಯಾವುದೇ ದೋಷ ಇದ್ದರೂ ಕೂಡ, ಸೂರ್ಯನಿಗೆ ಸಂಬಂಧಪಟ್ಟ ದೋಷ ಉಂಟು, ಆರೋಗ್ಯದಲ್ಲಿ ಸಮಸ್ಯೆ ಉಂಟು ಅಥವಾ ಕಾರ್ಯಕ್ಷೇತ್ರದಲ್ಲಿ ತೊಂದರೆ ಉಂಟು, ಸೊ ಹಾಗಾದರೆ ಅಲ್ಲಿ ಒಂದು ಸಣ್ಣ ಪರಿಹಾರ ಇದೆ, ಅದನ್ನು ಏನಪ್ಪ ಮಾಡ್ಕೊಳ್ಬೇಕು ಖಂಡಿತ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಗುರುಜಿ, ಮೈ ಹಿಂದಿ ಮೇ ಬಾತ್ ಕರ್ ಸಕ್ತಿ ಹೂ? ಹಾ ಜಿ ಕೀಜಿಯೇ. ಹಾ ಮೈ ಅಭಿ ಬಾಂಬೆ ಕಿ ಹೂ ಸರ್, ಮೈ ಅಭಿ ಮ್ಯಾಂಗ್ಳೂರ್ ಆಯಿ ಹೂ, ಮುಜೆ ಮೇರಾ ಬೇಟಿ ಕಾ ಜನ್ಮ ಕುಂಡಲಿ ಪೂಛನಾ ಹೈ ಆಪ್ಸೆ. ಓಕೆ. ಉಸ್ಕಾ ಟೈಮಿಂಗ್ ಹೈ ಗುರುವಾರ ರಾತ್ ಕೋ 1:25. ಆಪ್ ಉಸ್ಕಾ ಡೇಟ್ ಆಫ್ ಬರ್ತ್ ಬೋಲಿಯೇಗಾ. ಹಾ ಡೇಟ್ ಆಫ್ ಬರ್ತ್ 1:25 ಗುರುವಾರ. ನೈ ಡೇಟ್ ಆಫ್ ಬರ್ತ್ ಬೋಲಿಯೇ ಉಸ್ಕಾ ಡೇಟ್ ಆಫ್ ಬರ್ತ್. ಡೇಟ್ ಆಫ್ ಬರ್ತ್ ಯಾನಿಕಿ ಉಸ್ಕಾ ಬರ್ತ್ ಡೇಟ್ ಆಫ್ ಬರ್ತ್ 1982 December 10. ಟೈಮ್ ಬೋಲಿಯೇಗಾ. ಹಾ ಟೈಮ್ ನಾಮ ಸುನಿತಾ. ಟೈಮ್ 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 ರಾತ್ ಗುರುವಾರ ರಾತ್ ಕೋ 1:25. ಕಹಾ ಕಾ ಬರ್ತಾ ಇನ್ಕಾ ಬಾಂಬೆ. ಬಾಂಬೆ ಸರ್. ಬಾಂಬೆ. ಓಕೆ 1 ಮಿನಿಟ್. ಓಕೆ ಸೊ ರೋಹಿಣಿ ನಕ್ಷತ್ರನ ನಕ್ಷತ್ರ ಹಸ್ತ ನಕ್ಷತ್ರ ಹಸ್ತ ನಕ್ಷತ್ರ ಕನ್ಯಾ ರಾಶಿ ಆಯ್ಕೆ ಆಪ್ ಐಸಾ ಬೋಲ್ ರೇ ತೊ ಆಪ್ ಡೇಟ್ ಆಫ್ ಬರ್ತ್ ರಿಪೀಟ್ ಕೀಜಿಯೇ. ಡೇಟ್ ಆಫ್ ಬರ್ತ್ ಬರಾಬರ್ ಅಚ್ಚಾ ಸೇ ಬೋಲಿಯೇ ಮುಜೆ ಆರ್ಡರ್ ವೈಸ್ ಅಲ್ಲಿ ಬೋಲಿಯೇ ಆರ್ಡರ್ ವೈಸ್ ಮೇ ಬೋಲಿಯೇ. ಆರ್ಡರ್ ಗುರುವಾರ ರಾತ್ ಕೋ 1:25. ಮೇಡಮ್ ಮೈ ಕ್ಯಾ ಬೋಲ್ನಾ ಆಪ್ ಸಮಜ್ ಲೀಜಿ ಆಪ್ಕಾ ಡೇಟ್ ಆಫ್ ಬರ್ತ್ ಜೋ ಹೈ ಜೋ ಪೈದಾ ಹೋ ಗಯಾ ಉಸ್ ದಿನ್ ಕಾ ಡೇಟ್ ಕ್ಯಾ ಹೈ ವೋ ಅಚ್ಚಾ ಸೇ ಬತಾಯಿಯೇ ಮೇರೆ ಕೋ ಕ್ಯಾ ಹೈ ವೋ ಕೌನ್ ಸಾ ದಿನ ಪೈದಾ ಹೋ ಗಯಾ ತೋ ಮಾಲೂಮ್ ಪಡ್ ಗಯಾ ಅಭಿ ಡೇಟ್ ಬತಾಯಿಯೇ ಡೇಟ್ ಕ್ಯಾ ಹೈ ಮಂತ್ ಕ್ಯಾ ಹೈ ಇಯರ್ ಕ್ಯಾ ಹೈ ವೋ ಬತಾಯಿಯೇ. 82 10 December. ಓಕೆ 82 10 December. ಏನಾ ಆಪ್ ಏಕ ಬಾಂಬೆ ಮೇ ರಹಕ್ಕೆ ಏಕ ಆಪ್ ಡೇಟ್ ಆಫ್ ಬರ್ತ್ ಬರಾಬರ್ ನೀ ಬೋಲ್ ಸಕ್ತಿ ಆಪ್ ಸೊ ಬೇಟಿಗೂ ಕ್ಯಾ ಕರೇಗಿ ಫಿರ್ ಹಾಂ ಬೇಟಿ ಕೈ ಹಿಸಾಬ್ ಸೆ ಆಪ್ಕೋ ಬಹುತ್ ಟೆನ್ಷನ್ ಹೋಗಾ. ಓಕೆ ಕೋಯ್ ಬಾತ್ ನೀ ಅಭಿ ತೋ ಆಗಯ ಹಸ್ತ ನಕ್ಷತ್ರ ಕನ್ಯಾ ರಾಶಿ ಕಾ ಜಾತಕ ಹೈ ಬರಾಬರ್ ನಾ. ಓಕೆ ಸೊ ಕ್ಯಾ ಇನ್ಕೋ ಶಾದಿ ಕರ ಶಾದಿ ಹೋಗಯಕ್ಕೆ ಕರ್ನಾ ಚಾತಿ ಹೈ ಆಪ್ शादी हो गया एक बच्चा है सर. तो ये क्या पूछना है आपको बताइए. उसका मतलब तबीयत ठीक नहीं रहता है. ओके तबीयत ठीक नहीं रहता है सो आप इतना आप डेट ऑफ बर्थ में कंफ्यूज किए तो तबीयत किधर ठीक रहेगा उसका तो उसका तबीयत भी खराब हो जाएगा ये सुन सुन के है ना. सो कुछ नहीं कर सकता है. इसमें क्या होता है आपको अभी जो आपने प्रश्न किया था तबीयत का आपको उसको ब्लड रिलेटेड प्रॉब्लम होने का बहुत ज़्यादा चांस है और सर दर्द होने का बहुत ज़्यादा चांस है उसको. सो थोड़ा आपको क्या करना है आपको डॉक्टर के पास से सलाह तो लेना ही लेना है आपको. उसके बाद क्या करना है आपको ये आपको मसूर दाल मालूम है मसूर दाल. हाँ, मसूर दाल से निवाला करना है उसको. मसूर दाल से निवाला करना है बोलेगा तो आपको जैसा आप नजर उतारती है आप तो उसी तरह उसको भी करना है नजर उतारना है आपको. उसके बाद उसको एक प्लेट में डाल के आपको बाहर डालना है. तो ये रोज करना है हर रोज करना है 1 महीना तक. अच्छा तो उनका जो तबीयत जो ठीक नहीं है अब भी ठीक होने लग जाएगा कोई बात नहीं. उसको और उसको बोलिए वो उसका पति के साथ झगड़ा करती है उसको झगड़ा ना करे तो साइलेंट रहे और उसको मेडिटेशन करे तो उसको बोलिए नहीं तो सर दर्द बहुत ज़्यादा बढ़ जाएगा. ओके ओके सर. उसका सर दर्द क्या है वो बहुत ज़्यादा बढ़ सकता है और ब्लड रिलेटेड प्रॉब्लम क्या है उसको ज़्यादा ही आ सकता है. ओके सो उसको बोलिए पति के साथ शांत शांति से रहने के लिए उसको सजाव दीजिएगा वो अच्छा हो जाएगा. ओके ना. ಓಕೆ 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 ಕರೆ ಮಾಡಿದ್ದಕ್ಕೆ
ತುಂಬಾ ತುಂಬಾ ಧನ್ಯವಾದಗಳು. ಒಂದು ಡೇಟ್ ಆಫ್ ಬರ್ತ್ ಕರೆಕ್ಟ್ ಬರ್ಕೊಳ್ಳಿಪ್ಪ. ಅಲೋ, ಡೇಟ್ ಆಫ್ ಬರ್ತ್ ಕರೆಕ್ಟ್ ಬರ್ಕೊಂಡು ಹೇಳಿ. ಕಾನ್ಸಂಟ್ರೇಷನ್ ಬರ್ಬೇಕು ನಂಗೆ. ನಿಮ್ಮ ಪ್ರಶ್ನೆ ನೀವು ಹೇಳ್ಬೇಕು, ನಾನೇ ಹೇಳ್ಬೋದು. ಬಟ್ ಕಾನ್ಸಂಟ್ರೇಷನ್ ಇಲ್ಲ, ತಪ್ಪಿಸಿಬಿಡ್ತೀರಾ ಕಾನ್ಸಂಟ್ರೇಷನ್ ಅಲ್ವಾ. ಡೇಟಾ ಏನೇನೋ ಹೇಳಿ ಮಾತಾಡ್ತೀರಾ, ಏನೇನೋ ಹೇಳಿಬಿಡ್ತೀರಾ, ಹಾಗೇನು ಕಾನ್ಸಂಟ್ರೇಷನೇ ಬರಲ್ಲ. ಏನು ಪ್ರಾಬ್ಲಮ್ ಉಂಟು ಹುಡುಕಲಿಕ್ಕೆ ಆಗೋದಿಲ್ಲ ಅಲ್ವಾ. ಕ್ಲಿಯರ್ ಆಗಿ ಹೇಳಿದರೆ ನಾನು ತುಂಬ ಚೆನ್ನಾಗಿ ಹುಡುಕ್ಬೋದು, ಅದರಲ್ಲಿ ಯಾವುದೇ ಸಮಸ್ಯೆಗಳು ಇಲ್ಲ ಅಂತ ಹೇಳ್ತೇನೆ. ಓಕೆನಾ? ರೈಟಾಗಿ ಗೊತ್ತಾಯಿತು ನಿಮಗೆ. ಸೊ ಸ್ವಲ್ಪ ಸ್ವಲ್ಪ ಇದರ ಬಗ್ಗೆ ಗಮನ ಕೊಡಿ. ಓಕೆ. ಸೊ ಸೂರ್ಯಗ್ರಹಣಕ್ಕೆ ಸಂಬಂಧಪಟ್ಟದ್ದು ಏನಪ್ಪ ಮಾಡ್ಕೊಳ್ಬೇಕು ನಾವು ಅಲ್ವಾ. ಸೂರ್ಯಗ್ರಹಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಒಂದು ಪರಿಹಾರ ಅಂತ ಹೇಳಿದೆ. ಇನ್ನೊಂದು ಪರಿಹಾರ ಏನಪ್ಪ ಮಾಡ್ಕೊಳ್ಬೇಕು, ನಾವೇನು ಮಾಡಬೇಕು, ಪ್ರತಿದಿನ ಸ್ನಾನ ಮಾಡಿದ ನಂತರ ಸೂರ್ಯನಿಗೆ ಆರ್ಘ್ಯ ಕೊಡಬೇಕು. ಹೇಗೆ ಕೊಡಬೇಕು? ಒಂದು ತಾಮ್ರದ ಚೊಂಬಲ್ಲಿ ನೀರನ್ನು ತೆಗೆದುಕೊಂಡು ತುಳಸಿ ಕಟ್ಟೆ ಹತ್ತಿರ ನಿಂತು, ತುಳಸಿ ಕಟ್ಟೆ ಇಲ್ಲಾಂದರೆ ಎಲ್ಲಿ ಬೇಕಾದ್ರೂ ನಿಂತ್ಕೊಳ್ಳಿ, ನೀವು ಪರವಾಗಿಲ್ಲ. ಅದನ್ನು ಈ ರೀತಿಯಾಗಿ ಅಲ್ವಾ, ಈ ರೀತಿಯಾಗಿ ಇಲ್ಲಿಂದ ಕೆಳಗೆ ಬೀಳಬೇಕು ನೀರು. ಇಲ್ಲಿಂದ ನಮ್ಮ ಕಣ್ಣಿನಿಂದ ಆ ನೀರಿನ ಮುಖಾಂತರ ಆಕಾಶವನ್ನು ನೋಡಬೇಕು, ಅಥವಾ ಸೂರ್ಯ ಇದ್ದರೆ ಸೂರ್ಯನನ್ನೇ ನೋಡಬೇಕು. ಓಕೆನಾ? ಬೆಳಗಿನ ಹೊತ್ತು ನಾವು ಆ ನೀರು ಇಲ್ಲಿಂದ ಬೀಳ್ತಾ ಇರ್ತದೆ, ಆ ನೀರು ಬೀಳುವಾಗ ಆ ನೀರಿನ ಮುಖಾಂತರ ನಾವು ಆಕಾಶವನ್ನು ನೋಡುವಂತಾಗಬೇಕು ಎದುರುನಗಡೆ. ಅಥವಾ ಸೂರ್ಯ ಇದ್ದರೆ ಸೂರ್ಯನನ್ನು, ಕೆಲವರಿಗೆ ಸೂರ್ಯ ಕಾಣುವುದಿಲ್ಲ, ಆಕಾಶವನ್ನೇ ನೋಡಿ ಪರವಾಗಿಲ್ಲ. ಸೂರ್ಯ ಕಾಣ್ತಾನೆ, ಸೂರ್ಯನ ನೋಡಿ. ಸೊ ಆಗೇನಾಗುತ್ತೆ, ಅದರಲ್ಲಿ ಬರತಕ್ಕಂಥ ಕಿರಣಗಳು ಏನುಂಟು ನೋಡಿ, ಅದು ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂಥ ಎಫೆಕ್ಟನ್ನು ಕೊಡ್ತವೆ. ಸೂರ್ಯನ ದೋಷ ಏನುಂಟು ಅದರ ಮುಖಾಂತರ ನಿವಾರಣೆ ಆಗುತ್ತೆ. ಅದರ ಜೊತೆಗೆ ಏನು ಮಾಡಬೇಕು, 11 ಬಾರಿ ಗಾಯತ್ರಿ ಮಂತ್ರವನ್ನು ಜಪ ಮಾಡಬೇಕು. 11 ಬಾರಿ ಮನಸ್ಸಿನಲ್ಲಿ ಗಾಯತ್ರಿ ಮಂತ್ರವನ್ನು ಜಪ ಮಾಡ್ತಾ ನೀರನ್ನು ಈ ರೀತಿ ಕೊಡಬೇಕು, ಆರ್ಘ್ಯ ಕೊಡಬೇಕು. ಸೊ ಆ ನೀರಿನ ಮುಖಾಂತರ ನೀವು ಆಕಾಶವನ್ನು ಅಥವಾ ಆ ಸೂರ್ಯನ ನೋಡಬೇಕು. ಸುಮ್ಮನೆ ಕೊಡೋದಲ್ಲ ಅಲ್ಲ, ಸುಮ್ಮನೆ ಕೊಟ್ಟರೆ ಅದು ಪ್ರಯೋಜನವಿಲ್ಲ ನಿಮಗೆ. ನೋಡಬೇಕು ನೀವು ಇಲ್ಲಿಂದಲೇ ಕೊಡಬೇಕು, ಇಷ್ಟು ಎತ್ತರದಿಂದ ಕೊಡಬೇಕು. ಇಷ್ಟು ಎತ್ತರದಿಂದ ಕೊಟ್ಟಾಗ ಅದು ಕೆಳಗೆ ಬೀಳುತ್ತೆ ಸೂರ್ಯನ ಆ ಒಂದು ನೀರಿನ ಮುಖಾಂತರ ಸೂರ್ಯನ. ಆಗ ಸೂರ್ಯನ ತೀವ್ರತೆ ಏನುಂಟು ನೋಡಿ, ಆ ಒಂದು ವಿಶೇಷ ರೀತಿಯಲ್ಲಿ ಆ ಒಂದು ಹೈಡ್ರೋಜನ್ ಬಲ್ಬ್ನ ತೀವ್ರತೆ, ವಿಶೇಷ ರೀತಿಯ ತೀವ್ರತೆ ಏನುಂಟು ನೋಡಿ, ಅದು ಕಡಿಮೆ ಆಗುತ್ತೆ. ಕಡಿಮೆ ಆದಾಗ ಏನಾಗುತ್ತೆ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೂರ್ಯ ಸುಟ್ಟಾಕ್ಬಿಡ್ತಾನೆ ಇಲ್ಲ ಅಂದರೆ, ಅದಕ್ಕೆ ನೀರಿನ ಮುಖಾಂತರ ಆತನ ನೋಡಬೇಕು. ನೀರನ್ನು ಇಲ್ಲಿ ಬರ್ತಾ ಇರಬೇಕಾದ್ರೆ ಇಲ್ಲಿಂದ ಆತನ ನೋಡಬೇಕಾಗ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ಗೆ ಮೆಸೇಜ್ ಹೋಗುತ್ತೆ, ಸೂರ್ಯನಿಂದ ಬರತಕ್ಕಂತಹ ಯಾವ ದೋಷ ಉಂಟದ್ದು ನಿವಾರಣೆ ಮಾಡಬೇಕಪ್ಪ. ಸೊ ಅದು ಆಟೋಮೆಟಿಕ್ಲಿ ನಿವಾರಣೆ ಆಗುತ್ತೆ. ಓಕೆನಾ? ಇದು ಅಲ್ಲಿರುವಂಥ ಸೈಂಟಿಫಿಕ್ ಲಾಜಿಕ್ ಅಂತ ಹೇಳ್ತೇನೆ. ಇದನ್ನು ಅರ್ಥ ಮಾಡಿಕೊಂಡು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸುಮ್ಮನೆ ಹೋಗಿ ಹಾಕುವುದಲ್ಲ, ತಾಮ್ರ ಜೊಂಬಿನ ನೀರು ಹಾಕಿ ಬಂದು ಎರಡು ಸುತ್ತಾಗಿದೆ ಮುಗೀತು ಅಲ್ಲಿಗೆ, ಅದು ಆಗುವುದಿಲ್ಲ. ಕೆಲಸ ಮಾಡಲ್ಲ, ಕೆಲಸನೇ ಮಾಡಬೇಕಾದ್ರೆ ನಾನು ಹೇಳಿದ ರೀತಿಯ ಟೆಕ್ನಿಕನ್ನು ಉಪಯೋಗ ಮಾಡ್ಕೊಳ್ಳಿ, ಆ ದೋಷ ನಿವಾರಣೆ ಆಗುತ್ತೆ. ಅದರ ಜೊತೆಗೆ ಗಾಯತ್ರಿ ಮಂತ್ರದ ಪಠನೆಯನ್ನು ಕೂಡ ಮಾಡ್ಕೊಳ್ಳಿ, ಅದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಓಕೆನಾ? 11 ಬಾರಿ ಗಾಯತ್ರಿ ಮಂತ್ರ ಪಠನೆ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಅಂತೂ ಆಗೇ ಆಗುತ್ತೆ. ಓಕೆ, ಮಾತಾಡೋಣ ಈ ಬಗ್ಗೆ. ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ನಾನು ಪೂರ್ಣಿಮಾ ಅಂತ ಮ್ಯಾಂಗ್ಳೂರಿಂದ ಕರೆ ಮಾಡ್ತಿದ್ದೇನೆ. ಸರ್, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನಂಗೆ ನನ್ನ ಮಗನ ಬಗ್ಗೆ ತಿಳ್ಕೊಳ್ಬೇಕಿ. ಮಗನ ಹೆಸರು, ಹುಟ್ಟಿದ ದಿನಾಂಕ? ರಿಷಭ್ ರಾಜ್. ಹಾ, ಓಕೆ. 28 ಮಾರ್ಚ್ 2012. ಓಕೆ. ಸಮ ಟೈಮ್? 6:36 ಸರ್. ಎಎಂ ಪಿಎಂ? ಪಿಎಂ. 6:36 ಆ? ಹೌದು, 6:36 ಪಿಎಂ. ಓಕೆ. ಅವನು ಹುಟ್ಟಿದಲ್ಲಿಮ್ಮ? ಮ್ಯಾಂಗ್ಳೂರಲ್ಲಿ. ಮ್ಯಾಂಗ್ಳೂರ್ ಅಲ್ವಾ? ಮ್ಯಾಂಗ್ಳೂರ್. ಋಷಭ ಏನ ಹೆಸರು ಹೇಳಿದ್ದೇನಮ್ಮ? ಋಷಭ ರಾಜ್. ಋಷಭ್ ರಾಜ್ ಅಂತ ಹೆಸರು ಅಲ್ವಾ? ಓಕೆ ಓಕೆ ಓಕೆ. ಒಂದೇ ಒಂದು ನಿಮಿಷಮ್ಮ, ಹೇಳಿಬಿಡ್ತೇನೆ. ಋಷಭ್ ರಾಜ್. ಓಕೆ ಓಕೆ. ಸೊ ಈಗ ಇದರಲ್ಲಿ ಜಾತಕ ಏನು ಹೇಳಿದ್ರೆ ಹೇಳಿಕೊಡ್ತೀನಮ್ಮ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಜಾತಕಮ್ಮ. ಇದು ಕುಜದಶೆ ನಡೀತೊಂಡಮ್ಮ. ಇನ್ನು ಕುಜದಶೆ ಫೇವರೇಬಲ್ ಆದ ರಿಸಲ್ಟ್ ಕೊಡ್ತಾ? ಕುಜದಶೆ ಫೇವರೇಬಲ್ ಆದ ರಿಸಲ್ಟನ್ನು ಕೊಡೋದಿಲ್ಲಮ್ಮ, ತುಂಬ ಜಾಗ್ರತೆ ಬೇಕು. ಕಲಿಯುವಾಗ ಮತ್ತು ಆರೋಗ್ಯದ ವಿಚಾರದಲ್ಲಿ ತುಂಬ ಜಾಗ್ರತೆ ಬೇಕಮ್ಮ. ಇಂಡಿಕೇಷನ್ ಉಂಟಮ್ಮ ಅದರಲ್ಲಿ. ಬುಧಭುಕ್ತಿ ನಡೀತೊಂಡಮ್ಮ. ಬುಧಭುಕ್ತಿಗೆ ಎಂಡ್ ಹಾಕ್ತೊಂಡು ಬುಧಭುಕ್ತಿ ಕೂಡ ಅದನ್ನೇ ಸೂಚನೆ ಕೊಡ್ತಾ ಉಂಟು. ಎಲ್ಲೋ ಒಂದು ಕಡೆ ಮೂವ್ಮೆಂಟ್ ಸ್ಲೋ ಆಗುತ್ತೆ ಅಂತ, ಅಂದರೆ ಕಲಿಯುವುದರಲ್ಲಿ ಅಥವಾ ಯಾವುದೇ ವಿಚಾರದಲ್ಲಿ ಆ್ಯಕ್ಟಿವಿಟೀಸಲ್ಲಿ ಮೂವ್ಮೆಂಟ್ ಸ್ಲೋ ಆಗುವಂಥ ಸಾಧ್ಯತೆ ಅಮ್ಮ. ಮತ್ತು ಸಿಟ್ಟು ಜಾಸ್ತಿ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಮ್ಮ. ಏನು ತಿಳ್ಕೊಳ್ಬೇಕು ಸರ್, ಹೇಳಿಬಿಡಿ. ನಾನು ಅವ ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೇನೆ. ಓಕೆ. ನಾನು ಈಗ ಹೋಗ್ತಿರುವ ಸ್ಕೂಲಿಂದ ಚೇಂಜ್ ಮಾಡ್ಬೇಕಂತ ಇದ್ದೇನೆ, ಅದು ಮಾಡಬಹುದಾ ಇಲ್ವಾ? ನೋಡಿಮ್ಮ, ಅವಸರದ ನಿರ್ಣಯಗಳು ಬೇಕಾಗಿಲ್ಲ. ಯಾಕಂದ್ರೆ ಮೊದಲೇ ಕುಜದಶೆ ನಡೆದು ಮೊದಲೇ ಹೇಳಿದೆ, ಸ್ಲೋ ಮೂವ್ಮೆಂಟ್ ಆಗುತ್ತೆ ಅಂತ. ಅರ್ಥ ಆಯ್ತಾ ನಿಮಗೆ? ಸ್ಲೋ ಮೂವ್ಮೆಂಟೇ ಆಗುತ್ತಮ್ಮ, ಮತ್ತೆ ಸ್ಲೋ ಮೂವ್ಮೆಂಟ್ ಆಗ್ಬೋದಮ್ಮ. ಸ್ಕೂಲ್ ಚೇಂಜ್ ಮಾಡಲಿಕ್ಕೆ ಈಗ ಒಳ್ಳೆ ಸಮಯ ಅಲ್ಲ ತಾಯಿ. ಸ್ಕೂಲ್ ಚೇಂಜ್ ಮಾಡಬೇಕಾದ್ರೆ ನಿಮಗೆ ಕಡಿಮೆ ಅಂದ್ರೆ ಕೂಡ ಈಗ ಕೇತು ಭುಕ್ತಿ ನಡೀತೆ. ಕೇತು ಭುಕ್ತಿಯಲ್ಲಿ ಕೂಡ ಆಗಲ್ಲ. ನೀವು ಏಪ್ರಿಲ್ ನಂತರ ಅಲ್ಲಮ್ಮ ಮಾಡೋದು ಸ್ಕೂಲ್ ಚೇಂಜ್? ಹೌದಂದ್ರೆ ನಮಗೆ ಅಪ್ಲಿಕೇಶನ್ ಈ ಟೈಮಲ್ಲಿ ತರಬೇಕಂತ ಹೇಳಿದ್ದಾರೆ. ಬಟ್ ಇದರಲ್ಲಿ ಈಗ ನಾನು ಪ್ರಶ್ನ ಕುಂಡಲಿಯನ್ನು ನೋಡ್ಲಿಕ್ಕೆ ಹೋದ್ರೂ ಕೂಡ ಒಂದೇ ಒಂದು ನಿಮಿಷ ನಿಂತ್ಕೊಳ್ಳಿಮ್ಮ. ಓ, ಇವತ್ತು ಚಂದ್ರ ಇಲ್ಲಿದ್ದಾನೆ, ಉತ್ತರ ನಕ್ಷತ್ರ. ಓಕೆ, ಉತ್ತರ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ, ಉತ್ತರ ನಕ್ಷತ್ರ ಕನ್ಯಾರಾಶಿಯಲ್ಲಿ ಚಂದ್ರ ಇದ್ದಾನೆ ಅಮ್ಮ. ಇಲ್ಲಮ್ಮ, ಪ್ರಶ್ನೆ ಕುಂಡಲಿಯಲ್ಲಿ ಕೂಡ ಪ್ರಸಕ್ತವಾದಂತಹ ಆನ್ಸರ್ ಬರ್ತಾ ಇಲ್ಲ ತಾಯಿ. ಯಾಕಂದರೆ ನಿಮ್ಮ ಜಾತಕದ ಪ್ರಕಾರ ಚಂದ್ರನಿಗೆ ಹತ್ತಿರದಲ್ಲಿ ಶನಿ ಇದ್ದಾನೆ, ಅವನ ಹತ್ತಿರದಲ್ಲಿ ರಾಹು ಇದ್ದಾನಮ್ಮ. ಎಲ್ಲಿ ಚೇಂಜ್ ಮಾಡ್ತೇನೆ ಅಂತ ಹೇಳ್ತೀರಾ ಅಲ್ಲಿ ಕೂಡ ಫೇವರೇಬಲ್ ಆದ ಫ್ರೂಟ್ಫುಲ್ ಆದ ರಿಸಲ್ಟ್ ಬರೋದಿಲ್ಲ ತಾಯಿ. ಓಕೆನಾ? ನಾ ಬರುವುದಿಲ್ಲ ಅಮ್ಮ. ಅದಕ್ಕೋಸ್ಕರ ಎಲ್ಲಿ ಹೋಗ್ತಾ ಇದ್ದಾನೆ ಅಲ್ಲಿನೇ ಹೋಗ್ಲಿಮ್ಮ. ಹಾ, ಖಂಡಿತ. ಓಕೆನಾ? ಜಾತಕ ಫೇವರೇಬಲೇ, ಬಟ್ ಅವ್ರ ದಶೆ ಅವನಿಗೆ ಡಿಸ್ಟರ್ಬೆನ್ಸ್ ಮಾಡ್ತಾ ಉಂಟು. ಮತ್ತೆ ಪ್ರಶ್ನೆಗಳಲ್ಲಿ ಬರಬೇಕು ನನಗೆ, ಬಂದರೆ ನಾನು ಹೇಳ್ತೇನೆ. ಬಂದಿಲ್ಲ ಅಂದರೆ ನಿಮ್ಮ ಫೋರ್ಸ್ಫುಲ್ಗೆ ನಾನಂತೂ ಹೇಳುವುದಿಲ್ಲಮ್ಮ. ಓಕೆನಾ? ಓಕೆ, ಒಳ್ಳೆಯದಾಗ್ಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳಮ್ಮ. ಓಕೆ,
ಪ್ರಶ್ನೆಗಳು ಏನಾದರೂ ತೋರಿಸ್ಬೇಕು ಅಲ್ಲ, ಒಂದು ಫೇವರೇಬಲ್ ತೋರಿಸಿದೆ ನಾನು ಅಂತ ಹೇಳ್ಬೋದು, ಫೇವರೇಬಲ್ ಆಗಿ ತೋರಿಸಿಲ್ಲ ಅಂದರೆ ಏನಪ್ಪ ಮಾಡ್ಕೊಳ್ಬೋದು ಅಂತ ಒಂದು ಪರಿಸ್ಥಿತಿ. ಓಕೆ, ಚೇಂಜಸ್ಸೇ ತೋರಿಸ್ತಾ ಇಲ್ಲ, ಓಕೆ ಚೇಂಜಸ್ಸೇ ತೋರಿಸ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ಚೇಂಜಸ್ ಇಲ್ಲ, ಮಾಡಬಾರ್ದು ಅಂತಂದು ಈಗ ಚೇಂಜಸ್ ಮಾಡಲಿಕ್ಕೆ ಹೋಗಬೇಡಿ, ಶನಿ ಇದ್ದಾನೆ ಡಿಸ್ಟರ್ಬೆನ್ಸ್ ಕೊಡ್ತಾನೆ, ಮೂಮೆಂಟ್ ಮತ್ತಷ್ಟು ಸ್ಲೋ ಆಗುವಂಥ ಸಾಧ್ಯತೆಗಳೇ ತೀರಾ ಜಾಸ್ತಿ, ಮಾಡ್ಕೊಳ್ಳಿಪ್ಪಿದ್ದಾನೆ. ಓಕೆನಾ, ಒಂದು ಗ್ರಹಣ ದೋಷಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕೊಟ್ಟಿದ್ದೇನೆ, ಅದರ ಜೊತೆಗೆ ಪರಿಹಾರ ಕೂಡ ಹೇಳಿಕೊಟ್ಟಿದ್ದೇನೆ. ಹೆದರುವಂಥ ಅವಶ್ಯಕತೆಗಳು ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಅಂತ ಹೇಳ್ತಾರೆ. ಈಗೇನು ಮಾಡೋ, ಸ್ವಲ್ಪ ಸ್ವಲ್ಪ ಜ್ಯೋತಿಷದ ಬಗ್ಗೆನೇ ಸ್ವಲ್ಪ ಸ್ವಲ್ಪ ಮಾತಾಡ್ತಾ ಹೋಗೋಣ, ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ ವಿಚಾರಗಳೆಲ್ಲ. ಯಾಕಂದರೆ ಒಂದು ನೈಸರ್ಗಿಕ ಜನ್ಮಗುಂಡಲಿಯನ್ನು ಹಾಕ್ಕೊಂಡಾಗ, ನೈಸರ್ಗಿಕ ಜಾತಕವನ್ನು ಹಾಕ್ಕೊಂಡಾಗ ಅದರಲ್ಲಿ ಗ್ರಹಗಳ ಗ್ರಹಗತಿಗಳು ಎಲ್ಲೆಲ್ಲಿ ಎಲ್ಲ ಪ್ಲೇಸ್ಮೆಂಟ್ ಆಗಿವೆ, ಸೊ ಅದನ್ನು ನೋಡ್ಕೊಂಡು ನಾವು ವಿಶೇಷ ರೀತಿಯಲ್ಲಿ ಪ್ರೆಡಿಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಅದರ ಜೊತೆಗೆ ಇಡೀ ದುನಿಯಾದಲ್ಲಿ ಆಗುವಂಥ ಘಟನೆಗಳು ಸಮೇತ ಅದರ ಮುಖಾಂತರ ನೋಡಲಿಕ್ಕೆ ನಮಗೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಸೊ ಇಂಥ ಸಾಧ್ಯ ಸಾಧ್ಯತೆಗಳು ಏನೇನು ಇರ್ತಾವಪ್ಪ ಹೇಳಿಕೊಡ್ತೇನೆ, ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರ? ಮೇಲಿಂದ ಸಾಯಿರಾಮ್ ಗುರುಜಿ. ಸಾಯಿರಾಮ್, ನಿಮ್ಮ ದೊಡ್ಡ ಅಭಿಮಾನಿ ಗುರುಜಿ. ಸರಿ, ತುಂಬಾ ಧನ್ಯವಾದ ಅಮ್ಮ. ನಾನು ನಿಮ್ಮ ಪ್ರೋಗ್ರಾಮ್ ದಿಂದ ನೋಡ್ತಾ ಇರ್ತೀನಿ. ಸರಿಮ್ಮ, ಈಗ ನನ್ನ ಬಗ್ಗೆನೇ ಕೇಳ್ಬೇಕಿತ್ತು ಗುರುಜಿ. ಸರಿಮ್ಮ, ನಿಮ್ಮ ಹೆಸರು, ಹುಟ್ಟಿದ ದಿನಾಂಕ, ಮತ್ತೆ ನೀವು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನನ್ನ ಹೆಸರು ಕುಸುಮ ಅಂತ. ಓಕೆ, ಕಿನ್ನಿಗೋಳಿ. ಓಕೆ, ಅದೇ 17/8/1971. ಮಧ್ಯಾಹ್ನ 12:15 ಹುಟ್ಟಿದಿಲ್ಲಿಮ್ಮ? ಮಂಗಳೂರು ಕಿನ್ನಿಗೋಳಿ ಹತ್ತಿರ. ಮಂಗಳೂರು ಕಿನ್ನಿಗೋಳಿ ಹತ್ತಿರ ಹುಟ್ಟಿದ್ದ? ಓಕೆ. ಸೊ ಈ ಜಾತಕ ಬಂದು ಹರಿದ್ರ ನಕ್ಷತ್ರನ? ಹೌದು. ಅಂದ್ರೆ ನಿಮ್ಮನ್ನ ಕುಸುಮ ಅಂತಲೇ ಕರೀತಾರೆ ಈಗ ಕೂಡ? ಹೌದಾ, ನೋಡೋಣ ಜಾತಕ ಏನು ಹೇಳ್ತಾ ಅದನ್ನು ಹೇಳಿಕೊಡ್ತೀನಿ ನಮ್ಮ ನಿಮಗೆ, ಜಾತಕದಲ್ಲಿ ಏನೆಲ್ಲ ಬರ್ತದೆ ನೋಡ್ಕೊಂಬೇಣ. ಓಕೆ, ಒಂದೇ ಒಂದು ನಿಮಿಷಮ್ಮ. ಸೊ ಇದರಲ್ಲಿ ಏನಾಗುತ್ತೆ, ಆರಿದ್ರ ನಕ್ಷತ್ರ ಮಿಥುನ ರಾಶಿಯ ಜಾತಕಮ್ಮ, ಬುಧ ದೇಶ ನಡೀತೊಂಡಮ್ಮ. ಬುಧ ದೇಶ ಏನು ಒಳ್ಳೇದು ಮಾಡ್ತಾ, ಪರವಾಗಿಲ್ಲ. ಹಲೋ, ಎಲ್ಲಿ ಅಮ್ಮ, ಎಲ್ಲಿ ಬಸ್ ಸ್ಟ್ಯಾಂಡಲ್ಲಿದ್ದೀರ, ಮನೆಯಲ್ಲಿದ್ದೀರಾ? ಮನೆಯಲ್ಲಿದ್ದೇನೆ. ಹೊರಗಿದ್ದೀರಾ, ಓಕೆ, ಅದಕ್ಕೆ ಸೌಂಡ್ ಬರ್ತಾ ಉಂಟು, ಪರವಾಗಿಲ್ಲ. ಬುಧ ದೇಶ ಏನು ಮಾಡುತ್ತೆ, ಬುಧ ದೇಶ ಕೆಲವೊಂದು ವಿಚಾರದಲ್ಲಿ ಪರವಾಗಿಲ್ಲ ಅಮ್ಮ, ಬುಧ ಸ್ವಲ್ಪ ಮಟ್ಟಿಗೆ ಫ್ರೂಟ್ಫುಲ್ ಆದ ರಿಸಲ್ಟನ್ನು ಖಂಡಿತ ಕೊಟ್ಟೇ ಕೊಡ್ತಾರೆ ನಿಮಗೆ, ವರಿ ಮಾಡುವಂತಾಗತ್ತೆ ಇಲ್ಲ. ಬುಧ ಬಂದು ಈ ಜಾತಕ್ಕೆ ಭಾಗ್ಯಾಧಿಪತಿ, ಸೊ ಭಾಗ್ಯಾಧಿಪತಿ ಆಗಿ ಆತ ಲಾಭಸ್ಥಾನದಲ್ಲಿ ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ. ಓಕೆ, ನೋ ಪ್ರಾಬ್ಲಮ್. ಇದರಲ್ಲಿ ಏನಾಗುತ್ತೆ, ರಾಹು ಭುಕ್ತಿ ನಡೀತಾಂಡಮ್ಮ. ರಾಹು ಭುಕ್ತಿ ನಿಮಗೆ ಒಳ್ಳೆ ರಿಸಲ್ಟ್ ಅಲ್ಲಮ್ಮ. ಎಲ್ಲೊಂದು ಕಡೆ ಮನೆ ಬಗ್ಗೆ ವಿಶೇಷ ರೀತಿಯಲ್ಲಿ ಚಿಂತೆಯನ್ನು ಕೊಡಿಸ್ತಾನಮ್ಮ. ಮನೆ ಮತ್ತು ಆರೋಗ್ಯದ ಬಗ್ಗೆ ವಿಶೇಷ ರೀತಿಯಲ್ಲಿ ಅದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲ ರಾಹು. ಎಲ್ಲಿವರೆಗೆ ಇರ್ತಾನೆ ರಾಹು, 2021 ಜುಲೈವರೆಗೆ ಇರ್ತಾನಮ್ಮ. ಅಲ್ಲಿವರೆಗೆ ಕೂಡ ನಿಮ್ಮ ಮೆಂಟಲ್ ಟೆನ್ಷನನ್ನು ತುಂಬ ಜಾಸ್ತಿ ಮಾಡಿಬಿಡ್ತಾನೆ. ಭೂಮಿಗೆ ಸಂಬಂಧಪಟ್ಟಂತೆ, ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ, ಮನೆಗೆ ಸಂಬಂಧಪಟ್ಟಂತೆ. ಮತ್ತೆ ನಿಮ್ಮ ಏನಮ್ಮ, ಯಾವಾಗಮ್ಮ ಇದು? ಅದು ಅಲ್ಲಿಂದ ರಾಹು ದಶೆ ಬಂದ್ಬಿಡ್ತಾರೆ, ರಾಹು ಭುಕ್ತಿ ಬಂದ್ಬಿಡ್ತಲ್ಲಮ್ಮ ಅಲ್ಲಿಂದಲೇ ಅದು. ಯಾಕಂದರೆ ರಾಹು ಮತ್ತು ಕುಜನ ಸಂಯೋಗ ಇದೆ, ಕುಜ ಇದರಲ್ಲಿ ವಕ್ರಿಯಾಗಿ ಬಿಟ್ಟಿದ್ದಾನೆ, ಅದಕ್ಕೋಸ್ಕರ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವಂಥ. ಅದ್ರ ಜೊತೆಗೆ ಏನು ರಿಸಲ್ಟ್ ಅಲ್ಲಿಂದಲೇ ಪ್ರೊಡ್ಯೂಸ್ ಆಗುತ್ತಮ್ಮ. ಎಲ್ಲವೂ ಕೂಡ ಎಲ್ಲದಕ್ಕೂ ಸಂಬಂಧಪಟ್ಟ ರಿಸಲ್ಟ್ ಅಲ್ಲಿಂದಲೇ ಪ್ರೊಡ್ಯೂಸ್ ಆಗುತ್ತಮ್ಮ. ತುಂಬ ಪ್ರಾಬ್ಲಮ್ ಕೂಡ ಇದ್ದೇ ಇರ್ತದಮ್ಮ. ನಿಮಗೆ ಗಂಡು ಮಕ್ಕಳಿದ್ದಾರಮ್ಮ ಒಬ್ಬರು? ಸೊ ಗಂಡು ಮಕ್ಕಳ ಬಗ್ಗೆನೇ ತುಂಬ ಚಿಂತೆ ಕೂಡ ಬರುತ್ತೆ. ಆದರೆ ಮುಂದೆ ಅವ್ರು ನೋಡ್ತಾರೆ ನಿಮ್ಮನ್ನು, ವರಿ ಮಾಡುವಂಥ ಅಗತ್ಯ ಇಲ್ಲಮ್ಮ. ಈಗ ಪ್ರಶ್ನೆ ಏನಿದೆಮ್ಮ ಕೇಳಿಬಿಡಿತಾಯಿ. ರಾಹು ದಶೆನೇ ಹಾಗೆಮ್ಮ, ಸಾರಿ ರಾಹು ಭುಕ್ತಿನೇ ಹಾಗಮ್ಮ. 2018 ಸ್ಟಾರ್ಟ್ ಆಗಿರುವಂತ ರಾಹು ಭುಕ್ತಿನೇ ಈ ರೀತಿಯಾಗಿ ವರ್ತನೆ ಮಾಡಿರೋದು. ಈಗ ಅವರು ಇದಾಗಿ ಎಷ್ಟು ಸಮಯ ಆಯ್ತಮ್ಮ? ಸೆಪ್ಟೆಂಬರ್ ತಿಂಗಳಲ್ಲಿ. ಯಾವಾಗ? 2018 ಸೆಪ್ಟೆಂಬರ್ ಅಲ್ವಾ ರಾಹು ಭುಕ್ತಿ? ಖಂಡಿತ ಅಮ್ಮ, ರಾಹು ಭುಕ್ತಿ ಸ್ಟಾರ್ಟ್ ಆಗಬೇಕಾದ್ರೇ, ರಾಹು ಸ್ಟಾರ್ಟ್ ಆಗುವ ಮೊದಲನೇ ಆತ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿಬಿಟ್ಟಮ್ಮ. ಇನ್ನೂ ಕೂಡ ಪ್ರಾಬ್ಲಮ್ ಕೊಡ್ತಾನೆ ಅಂದರೆ ಎಲ್ಲೋ ಒಂದು ಕಡೆ ಮೆಂಟಲ್ ಟೆನ್ಷನ್ ಜಾಸ್ತಿ ಕ್ರಿಯೇಟ್ ಮಾಡ್ತಾನೆ ಅಮ್ಮ. ರಾಹು ಮತ್ತು ಕುಜನ ಕಾಂಬಿನೇಷನ್ ತುಂಬ ಚೆನ್ನಾಗಿರಲ್ಲಮ್ಮ, ಅದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ. ತುಂಬ ಮೆಂಟಲ್ ಟೆನ್ಷನ್ ಬೇಕಾಗಿಲ್ಲ. ಹೇಳಿಮ್ಮ, ಪರಿಹಾರ ಏನಾದರೂ ಮಾಡ್ತಾ? ಕಪ್ಪು ಉದ್ದಿಂದ ನಿವಾಳಿಸಿ ತೆಗೆದು ಅತ್ಯುತ್ತಮವಾದ ಪರಿಹಾರಮ್ಮ. ನಿಮ್ಮ ಮೂಲ ನಾಗನಲ್ಲಿಗೆ ಹೋಗಿ ಅಲ್ಲಿ ಅಭಿಷೇಕ ಮಾಡಿಸಿ ಬರೋದು ಕೂಡ ಅತ್ಯುತ್ತಮವಾದ ಪರಿಹಾರಮ್ಮ. ಇದೆರಡನ್ನು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ರಾಹು ಶಾಂತಿ ಕೂಡ ಮಾಡ್ಕೊಳ್ಬೋದಮ್ಮ, ಅದರ ಮುಖಾಂತರ ಕೂಡ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಮ್ಮ ನಿಮ್ಮ ಪಾಲಿಗೆ. ಓಕೆನಾ? ಓಕೆ, ಸರಿ, ಒಳ್ಳೆಯದಾಗಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಾಯಿ. ಓಕೆ, ರೈಟ್, ಬಂದ್ಬೇಡ. ಸೊ ಇದರಲ್ಲಿ ಏನಾಗುತ್ತೆ, ನಮಗೆ ತುಂಬ ಸಮಸ್ಯೆ ಎಲ್ಲರಿಗೂ ಕಾರ್ಯಕ್ಷೇತ್ರ ಅಲ್ವಾ, ಕೆಲಸಕ್ಕೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಕೂಡ ಸಮಸ್ಯೆ, ಕೆಲಸಕ್ಕೆ ಸಂಬಂಧಪಟ್ಟಂತೆ ಇಡೀ ಪ್ರಪಂಚದಲ್ಲೇ ಸಮಸ್ಯೆ, ಕೆಲಸಕ್ಕೆ ಸಂಬಂಧಪಟ್ಟ. ಯಾಕೆ ಹಾಗೆ ಅಲ್ವಾ, ಕೆಲಸಕ್ಕೆ ಸಂಬಂಧಪಟ್ಟ ಸಮಸ್ಯೆನೇ ಯಾಕೆ ಬರ್ತಾ ಉಂಟು ಎಲ್ಲರಿಗೂ ಕೂಡ? 2.5 ವರ್ಷದಿಂದ ವಿಶೇಷ ರೀತಿಯ ಸಮಸ್ಯೆ, ನಿರುದ್ಯೋಗ ಸಮಸ್ಯೆ, ಕೆಲಸ ಒಂದು ಕೆಲವರಿಗೆ ಕೆಲಸ ಇಲ್ಲ, ಇನ್ನು ಕೆಲವರಿಗೆ ಕೆಲಸ ಇದ್ದರೂ ಕೂಡ ಕೆಲವರಿಗೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅಪರ್ಚುನಿಟೀಸ್ ಇಲ್ಲ, ಅಂದರೆ ಅವರಿಗೆ ಕೆಲಸ ಮಾಡೋಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ಅವರಿಗೆ ಅವಕಾಶಗಳೇ ಸಿಗ್ತಾ ಇಲ್ಲ ಅಂತಹ ಪರಿಸ್ಥಿತಿ. ಇನ್ನು ಕೆಲವರಿಗೆ ಕೆಲಸನೇ ಇಲ್ಲ, ಇನ್ನು ಕೆಲವರು ಕೆಲಸ ಇದ್ದರೆ ಕೆಲಸ ಸರಿ ಇಲ್ಲ, ಇನ್ನು ಕೆಲವರಿಗೆ ಸಂಬಳನೇ ದೊರೀತಾ ಇಲ್ಲ, 6-7 ತಿಂಗಳ ಸಂಬಳನ ಬಾಕಿ ಇರಿಸ್ಕೊಂಡು
ಇರ್ತಾರೆ ಅಂತ ಪರಿಸ್ಥಿತಿಗಳು ನಿರ್ಮಾಣ ಆಗಿರ್ತದೆ. ಯಾಕೆ ಹೀಗೆ ಅಲ್ವಾ, ಯಾಕಂದರೆ ಶನಿ ಮಹಾರಾಜ ಏನು ಮಾಡಿರ್ತಾನೆ, ಶನಿ ಮಹಾರಾಜ ಮಕರ ರಾಶಿಯಿಂದ 12ನೇ ಮನೆಯಲ್ಲಿದ್ದಾನೆ. ಮಕರ ರಾಶಿ ಅಂದರೆ ನೈಸರ್ಗಿಕ ಜನ್ಮಗಳಿ 10ನೇ ಮನೆ ಕರ್ಮಸ್ಥಾನ ಅದು. ಆ ಕರ್ಮಸ್ಥಾನಕ್ಕೆ ಆತ 12ನೇ ಮನೆ ಕರ್ಮಸ್ಥಾನ ಅಂದರೆ ಕರ್ಮಸ್ಥಾನಕ್ಕೆ 12ನೇ ಮನೆ ಅಂದರೆ ಆತ ಧನುರಾಶಿಯಲ್ಲಿದ್ದಾನೆ ಅಲ್ವಾ. ಧನುರಾಶಿ ಅಂದ್ರೆ ಏನು, ಧನುರಾಶಿ ಅಂದರೆ ವಿಶೇಷವಾಗಿ ಅದು ಯುದ್ಧದ ರಾಶಿ. ಯುದ್ಧದ ರಾಶಿಯಲ್ಲಿ ಹೋಗಿ ಯಾರು ಸೇರ್ಕೊಂಡ್ಬಿಟ್ಟಿದ್ದಾನೆ, ಈಗ ಶನಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಈಗ 2.5 ವರ್ಷ ಆಯಿತು ಸೇರ್ಕೊಂಡ್ಬಿಟ್ಟು, 2.5 ವರ್ಷದಿಂದ ಕೂಡ ವಿಶೇಷ ರೀತಿಯಲ್ಲಿ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಆಗ್ತೊಂಡು, ನಿರುದ್ಯೋಗ ಸಮಸ್ಯೆ ಆಗ್ತೊಂಡು, ಎಲ್ಲ ರೀತಿಯಲ್ಲಿ ಕೂಡ ತೊಂದರೆನೇ ಆಗ್ತೊಂಡು, ಎಲ್ಲರಿಗೂ ಕೂಡ ತೊಂದರೆ ಆಗ್ತೊಂಡು, ಒಬ್ಬೊಬ್ಬರಿಗೆ ಅಂತಲ್ಲ. ಯಾರೋ ಜಾತಕ ಯಾರಿಗಾದ್ರು ತುಂಬ ಪವರ್ಫುಲ್ ಆಗಿ ಉಂಟಪ್ಪ, ಎಲ್ಲೋ ಲಕ್ಸುರಿ ಲೈಫನ್ನು ಅವರು ಪಡೀಬೇಕು ಅಂತ ಉಂಟಪ್ಪ ಅಂತಾದರೆ ಓಕೆ ನೋ ಪ್ರಾಬ್ಲಮ್, ಇಲ್ಲ ಅಂದರೆ ಪ್ರಾಬ್ಲಮ್ ಪ್ರಾಬ್ಲಮೇ ಅಂತ ಹೇಳ್ತಾರೆ. ಅಂಥ ಒಂದು ಪರಿಸ್ಥಿತಿ ಎಲ್ಲರೂ ಕೂಡ ಅನುಭವಿಸ್ತಾನೆ ಇದ್ದಾರೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಬಟ್ ಈಗೇನಾಗುತ್ತೆ, ಶನಿ ಮಹಾರಾಜ ಏನು ಮಾಡ್ತಾನೆ, January 25 ತನ್ನ ಮನೆಗೇನೆ ಹೋಗಿಬಿಡ್ತಾನೆ, ಅಂದರೆ ಮಕರ ರಾಶಿಗೇನೆ ಪ್ರವೇಶ ಮಾಡ್ತಾನೆ. ಮಕರ ರಾಶಿಗೆ ಪ್ರವೇಶ ಮಾಡಿದ ನಂತರ ಕಡಿಮೆ ಅಂದರೂ ಕೂಡ ಒಂದು 5 ವರ್ಷಗಳ ಕಾಲ, ಅಂದರೆ ಮಕರ ರಾಶಿಯಲ್ಲಿ 2.5 ವರ್ಷ ಮತ್ತು ಕುಂಭರಾಶಿಯಲ್ಲಿ 2.5 ವರ್ಷ ಅಲ್ಲೇ ಇದ್ದು ಬಿಡ್ತಾನೆ. ಆತನ ಸ್ವಗೃಹಿ ಅಲ್ವಾ, ಆತ ಸ್ವಗೃಹಿ ಆಗಿಬಿಡ್ತದೆ. ಈಗೇನಾಗುತ್ತೆ, ನಿರುದ್ಯೋಗ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ನಿರುದ್ಯೋಗ ಸಮಸ್ಯೆಗೆ ಸಂಬಂಧಪಟ್ಟು ಯಾವುದೆಲ್ಲ ಸಮಸ್ಯೆ ಉಂಟು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಯಾರಿಗೆಲ್ಲ ಕೆಲಸ ಸಿಕ್ಕಿಲ್ಲ ಕೆಲಸ ಸಿಗುತ್ತೆ, ಒಳ್ಳೆ ಪೊಸಿಷನ್ಗೆ ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಈಗ ನಾರ್ಮಲಾಗಿ ಯಾರಿಗೂ ಕೂಡ ಇಲ್ಲ, ಯಾರಿಗೂ ಕೂಡ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾಕೆ ಸ್ಯಾಟಿಸ್ಫ್ಯಾಕ್ಷನ್? ಯಾಕಂದರೆ ಆತನ ಜೊತೆಗೆ ಒಬ್ಬ ಕೇತು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಕೇತು ಕೂಡ ಇದ್ದಾನೆ ಅಲ್ಲಿ. ಈಗ ಗುರು ಬಂದು ಕೂಡ ಸೇರ್ಕೊಂಡ್ಬಿಟ್ಟಿದ್ದಾನೆ ಅಲ್ವಾ, ಕೇತು ಕೂಡ ಸೇರ್ಕೊಂಡಿರ್ದೇನೇನಾಯಿತು, ಡಿಸ್ಕನೆಕ್ಟ್ ಮಾಡುತ್ತೆ ಅಂತ. ಅಂದರೆ ಕಾರ್ಯಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಮಾಡ್ಕೊಂಡಿದೆ ಎಲ್ಲರೂ ಡಿಸ್ಕನೆಕ್ಟ್ ಮಾಡಿ ಬೇರೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಅಥವಾ ಮೆಂಟಲಿಯಾಗಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಕೊಡಲಿಕ್ಕೆ ಬಿಡಿದಿಲ್ಲ. ಒಂದು ತಡಪ್ ಅಂತ ಇರ್ತದೆ. ತಡಪ್ ಅಂದರೆ ಇನ್ನೇನು ಬೇಕು ಇನ್ನೇನು ಬೇಕು ಆ ರೀತಿಯಾಗಿ ಅಲ್ವಾ. ಎಷ್ಟೇ ಸಂಬಳ ಕೊಟ್ಟರು ಕೂಡ ಸಾಕಾಗಲ್ಲ, ಏನೇ ಮಾಡಿದ್ರು ಕೂಡ ಸಾಕಾಗಲ್ಲ, ಅಥವಾ ಸಂಬಳ ಹೆಚ್ಚಿತ್ತು ಕಡಿಮೆ ಮಾಡಿಬಿಟ್ರು ಅದು ಸಾಕಾಗಲ್ಲ. ಏನು ಒಂದು ತಡಪ್ ಅಂತ ಏನಿರ್ತದೆ ನೋಡಿ, ಒಂದು ತುಂಬ ಅವರಿಗೆ ಚಡಪಡಿಕೆ ಅಂತ ಏನಿರ್ತದೆ ಅದು ಇದ್ದೇ ಇರ್ತದೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು. ಇನ್ನು ಶನಿ ಚೇಂಜ್ ಆಗಬೇಕು. ಶನಿ ಚೇಂಜ್ ಆದ ನಂತರನೇ ಎಲ್ಲವೂ ಆಗುವುದು. ಯಾಕಂದರೆ ಇದರಲ್ಲಿ ನಾವು ನಮ್ಮ BJP ಗೌರ್ಮೆಂಟ್ ಬಂತು ಅಥವಾ ನರೇಂದ್ರ ಮೋದಿ ಹೀಗೆ ಮಾಡಿದ ಹಾಗೆ ಅದರಲ್ಲಿ ಅವರಿಂದ ಸಮಸ್ಯೆ ನಿರ್ಮಾಣ ಆಗುವುದು ಅಲ್ವೇ ಅಲ್ಲ ಅಂತೇಳಿ, ಅವರು ಸರಿಯಾದ ವೇಯಲ್ಲೇ ಹೋಗ್ತಾ ಇದ್ದಾರೆ. ಬಟ್ ಗ್ರಹಗತಿಗಳು ಈ ರೀತಿಯಾಗಿ ಹೇಳ್ತಾ ಉಂಟು, ನಿನಗೆ ಈ ರೀತಿಯಾಗಿ ಆಗಬೇಕಪ್ಪ, ಎಲ್ರಿಗೂ ಈ ರೀತಿಯಾಗಿ ಆಗಬೇಕಪ್ಪ ಅಂತ ಗ್ರಹಗಳು ಹೇಳ್ತಾ ಉಂಟು. ಅದಕ್ಕೋಸ್ಕರ ಏನಾಗುತ್ತೆ, ಇಂಥ ಒಂದು ಪರಿಸ್ಥಿತಿ ಎಲ್ಲ ಕಡೆ ಕೂಡ ನಿರ್ಮಾಣ ಆಗಿಬಿಟ್ಟಿದೆ. ಅದಕ್ಕೋಸ್ಕರ 2.5 ವರ್ಷದಿಂದ ನಿರ್ಮಾಣ ಆದಂತಹ ಈ ಒಂದು ಪರಿಸ್ಥಿತಿ, ಶನಿ ಮಹಾರಾಜನಿಂದ ಆದಂಥ ಪರಿಸ್ಥಿತಿ, ಶನಿ ಮಹಾರಾಜ ತನ್ನ ಸ್ವಂತ ಮನೆಗೆ ಹೊರಟೋದಾಗ ಖಂಡಿತ ನಿವಾರಣೆ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ. ಈಗ ಯಾರಿಗೆಲ್ಲ ಕಾರ್ಯಕ್ಷೇತ್ರದಲ್ಲಿ ತೊಂದರೆ ಉಂಟು, ನಾನು ಹೇಳಿದ್ರೆ January 25 ವೆಯ್ಟ್ ಮಾಡಿ ಎಲ್ಲವೂ ಕೂಡ ಸರಿಯಾಗುತ್ತೆ. ಅವಸರ ಮಾಡಿ ಏನೇನೋ ಮಾಡಲಿಕ್ಕೆ ಹೋಗಬೇಡಿ, ಜಗಳ ಮಾಡಲಿಕ್ಕೆ ಹೋಗಬೇಡಿ, ಅಥವಾ ನಿಮ್ಮ ಯಾರು ಬಾಸ್ ಇರ್ತಾರೆ ಅವರ ಮುಖಾಂತರ ಕೂಡ ಜಗಳ ಮಾಡಬೇಡಿ. ಕೆಲವರೆಲ್ಲ ಜಗಳ ಮಾಡಿರ್ತಾರೆ ಇಷ್ಟವರೆಗೇನೆ, ಸಂಬಳನೇ ಕೊಟ್ಟಿಲ್ಲ, ಏನೂ ಇಲ್ಲ ನಮಗೆ ಅಲ್ವಾ, ಬೋನಸ್ ಕೊಟ್ಟಿಲ್ಲ, ಸಂಬಳ ಕೊಟ್ಟಿಲ್ಲ, ಯಾವುದು ಕೊಟ್ಟಿಲ್ಲ, ಏನು ಮಾಡೋದು ನಾವು, ಹೇಗೆ ಜೀವನ ಮಾಡೋದು, ಜಗಳನೇ ಮಾಡಿ ಬಂದಿರ್ತಾರೆ. ಸ್ವಂತ ಪರಿಸ್ಥಿತಿಗಳು ನಿರ್ಮಾಣ ಆಗಿರ್ತದೆ, ಬಟ್ ಬೇಡ ಅಂತ ಹೇಳ್ತೀನಿ. ಈಗ ಮಾಡಲಿಕ್ಕೆ January 25 ಬಂದ ನಂತರ ಶನಿ ಮಹಾರಾಜ ಯಾವಾಗ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ, ಖಂಡಿತ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಓಕೆ, ನಾನು ಮಾತಾಡ್ತೀನಿ ಬಗ್ಗೆ, ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ, ಹಲೋ, ನಮಸ್ತೆ. ಹಲೋ, ನಮಸ್ತೆ ಅಮ್ಮ. ಹಲೋ, ಏನು ಗಲ್ಲ ಬಗ್ಗೆ ಹೇಳ್ತಾರೆ? ಏನಮ್ಮ? ಹಲೋ, ಹಲೋ, ನಮಸ್ತೆ, ಹೇಳಿಮ್ಮ. ನಮಸ್ತೆ ಸರ್, ಹೇಳಿ, ಮಾತಾಡಿಮ್ಮ. ಗಲ್ಲ ಬಗ್ಗೆ ಕೇಳಿಕೆ ಸರ್. ಸರಿಮ್ಮ, ನೀವು ಯಾರು ಮಾತಾಡೋದಮ್ಮ, ಎಲ್ಲಿಂದ ಮಾತಾಡ್ತಿದ್ರಿ ಹೇಳಿಮ್ಮ? ನಾವು ಮಂಗಳೂರಿಂದ. ನಿಮ್ಮ ಹೆಸರು? ನಿಮ್ಮ ಹೆಸರು ಹೇಳಿಮ್ಮ. ನಿಮ್ಮ ಹೆಸರು ರುಕ್ಮಿಣಿ. ಓಕೆ, ಮಗಳ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. ಮಗಳ ಹೆಸರು ಸ್ವಾತಿ, ತಾರೀಕು 17, ತಿಂಗಳು 9, 96ನೇ ಇಸ್ವಿ. ತಾರೀಕು 17? ಹೌದೌದು. ಓಕೆ, ಸಮಯ? ಹೌದು. ಸಮಯ ಹೇಳಿಮ್ಮ. ಅಮ್ಮ ಟಿವಿ ನೋಡ್ಕೊಂಡು ಮಾತಾಡಬೇಡಿ ತಾಯಿ. ಇಲ್ಲಿ ಇಲ್ಲಿ ಹೊರಗಿದ್ದೇನೆ. ಸರಿಮ್ಮ, ಓಕೆ, ಸಮಯ ಹೇಳಿಮ್ಮ. 9:30. ಬೆಳಿಗ್ಗೆನ ರಾತ್ರಿ? ಅಮ್ಮ ಬೆಳಿಗ್ಗೆ. ಅವರ ಹೆಸರೇನಮ್ಮ? ಸ್ವಾತಿ. ಓಕೆ, ಸ್ವಾತಿ ನಕ್ಷತ್ರ ತುಲಾರಾಶಿಯ ಜಾತಕ ನಮ್ಮ ಇದು. ಹೌದೌದು. ಓಕೆ, ಈ ಜಾತಕಕ್ಕೆ ನಾನು ಹೇಳೋದಕ್ಕಿಂತ ಪ್ರಶ್ನೆ ನೀವೇ ಮಾಡಿದ್ರೆ ನಾನು ಆನ್ಸರ್ ಮಾಡ್ತೀನಮ್ಮ. ಏನ್ ಸರ್ ಹೇಳಿ. ಅಲ್ಲ, ನೀವೇ ನೀವೇ ಕೇಳಿಮ್ಮ, ನಾನು ಆನ್ಸರ್ ಮಾಡ್ತೀನಿ ತಾಯಿ. ನಾನು ಮದುವೆ ಬಗ್ಗೆ ಕೇಳಲಿಕ್ಕೆ ಅಂತ. ಓಕೆ ಓಕೆ, ಪರವಾಗಿಲ್ಲಮ್ಮ, ಇಷ್ಟಂತ ಹೇಳ್ತೀನಮ್ಮ ನಿಮಗೆ. ಈ ಜಾತಕದಲ್ಲಿ ಏನಾಗುತ್ತೆ ಅಂದ್ರೆ, ಶನಿ ದಶೆ ನಡೀತಾನೆ. ಮೇನ್ ಶನಿ ದಶೆ ಮದುವೆಗೆ ಸಂಬಂಧಪಟ್ಟಂತೆ ಆತ ಒಂದು ರಿಸಲ್ಟನ್ನು, ಫ್ರೂಟ್ಫುಲ್ ಆದ ರಿಸಲ್ಟನ್ನು ಕೊಡ್ತಾನೆ. ಇಲ್ಲ ಅಂತ ಉಂಟಮ್ಮ, ಯಾವುದೇ ವರ ಬಂದರೂ ಕೂಡ ಇದರಲ್ಲಿ ಸೆಟ್ ಆಗುವಂಥ ಸಾಧ್ಯತೆಗಳು ಇಲ್ಲ ಅಂತ ಇಂಡಿಕೇಶನ್ ಉಂಟಮ್ಮ. ಅದರಿಂದಾಗಿ ಮದುವೆ ವಿಚಾರದಲ್ಲಿ ಈಗ ಮುಂದುವರಲಿಕ್ಕೆ ಆತ ಬಿಡ್ತಾ ಇಲ್ಲ. ಅದು ಬಟ್ ಏನಾಗುತ್ತೆ ಅಂದರೆ, ಶನಿಯಲ್ಲಿಗ ಕೇತು ಭುಕ್ತಿ ನಡೀತಾ ಉಂಟು, ಕೇತು ಕೂಡ ಒಳ್ಳೆ ರಿಸಲ್ಟನ್ನು ಕೊಡ್ತಾ ಇಲ್ಲಮ್ಮ. ಬಟ್ ಈಗ ಶುಕ್ರ ಭುಕ್ತಿ ಬರುತ್ತೆ. ಶುಕ್ರ ಭುಕ್ತಿ ಯಾವಾಗ ಬರುತ್ತೆ? 2020 ಏಪ್ರಿಲ್ ಬರಬೇಕಮ್ಮ. 2020 ಏಪ್ರಿಲ್ ಬಂದಾಗ ಶುಕ್ರ ಭುಕ್ತಿ ಸ್ಟಾರ್ಟ್ ಆಗುತ್ತೆ. ಇನ್ನು ಶುಕ್ರ ಭುಕ್ತಿ ಸ್ಟಾರ್ಟ್ ಆದಾಗ ಮದುವೆ ಆಗುತ್ತೆ ಅವರಿಗೆ, ಖಂಡಿತ ಮದುವೆ ಆಗುತ್ತಮ್ಮ. ಆ ಮೂಮೆಂಟಲ್ಲೇ ವರ ಬರುವುದು, ಆ ಮೂಮೆಂಟಲ್ಲೇ ಅವರ ಒಂದು ಎಂಗೇಜ್ಮೆಂಟ್ ಆಗುತ್ತೆ ಅಥವಾ ಮದುವೆ ಆಗುತ್ತೆ, ಅದೇ ಮೂಮೆಂಟ್ ಅಮ್ಮ. ಅಂದರೆ ಏಪ್ರಿಲ್ ಬಂದ ನಂತರ ಪ್ರಯತ್ನ ಮಾಡಿಮ್ಮ, ಖಂಡಿತ ಒಳ್ಳೆಯದಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟಮ್ಮ. ಆದರೂ ಕೂಡ ನೆನ್ಪಿಟ್ಕೊಳ್ಳಿಮ್ಮ, ಶನಿ ದಶೆಯಲ್ಲಿ ಏನಾಗುತ್ತೆ, ಅವರ ಪತಿಯನ್ನು ಅವರೇ ಹುಡುಕೊಳ್ಳುವಂಥ ಸಾಧ್ಯತೆಗಳು ತೀರಾ ಜಾಸ್ತಿಮ್ಮ. ಅದಕ್ಕೆ ನಾನು ಪ್ರಶ್ನೆ ಮಾಡಲಿಕ್ಕೆ ಹೋಗಲಿಲ್ಲಮ್ಮ. ಸೊ ಇದರ ಬಗ್ಗೆ ಗಮನ ಕೊಡಿಮ್ಮ, ಮತ್ತೆ ಮುಂದುವರಿ, ಪರವಾಗಿಲ್ಲ. ಈಗ ಬೇಡ, ಅವಸರ ಮಾಡಬೇಡಿ, ಏಪ್ರಿಲ್ ಬರಬೇಕು ತಾಯಿ. ಓಕೆನಾ?
ಆಯ್ತು ಸರ್. ಅಷ್ಟು ಮಾಡಿ, ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳಮ್ಮ. ಓಕೆ ರೈಟ್, ಬಂದ್ಬೇಡ, ಮತ್ತೆ ನಿಮಗೆ ಬೇಸರ ಆಗಬಾರ್ದಲ್ವ ನಾನು ಹೇಳಿದಂತ. ಸೊ ಗೊತ್ತಾಯ್ತು ನಿಮಗೆ, ಶನಿ ಮಹಾರಾಜ ಈ ರೀತಿಯಾಗಿ ಅಂತ ಕೆಲಸ ಮಾಡ್ತಾರೆ. ಶನಿ ಮಹಾರಾಜನ ಒಂದು ಪರಿಸ್ಥಿತಿ ಆ ರೀತಿಯಾಗಿರ್ತದಪ್ಪ, ಖಂಡಿತ ಫ್ರೂಟ್ಫುಲ್ ಆದ ರಿಸಲ್ಟ್ ಅನ್ನೋದು ಕೊಟ್ಟೆ ಕೊಡ್ತಾನದ. ಅಂದರೆ ಈಗ ಬರುವಂತಹ ಒಂದು 30 ವರ್ಷಗಳ ನಂತರ ಆತ ಸ್ವಗೃಹಿ ಆಗ್ತಾ ಇದ್ದಾನೆ. 30 ವರ್ಷಗಳಲ್ಲ ಆತನಿಗೆ 12 ರಾಶಿಗಳನ್ನು ಎಲ್ಲ ಕಡೆ ದಾಟಿ ಬರಬೇಕಾದ್ರೆ 30 ವರ್ಷದಾಗುತ್ತೆ. 30 ವರ್ಷಗಳ ನಂತರ ಸ್ವಗೃಹಿ ಆಗ್ತಾ ಇದ್ದಾನೆ ಅಂದರೆ ಏನಾಗುತ್ತೆ, 2.5 ವರ್ಷಗಳ ಕಾಲ ಮಕರ ರಾಶಿ, 2.5 ವರ್ಷಗಳ ಕಾಲ ಕುಂಭರಾಶಿಯಲ್ಲಿರ್ತಾನೆ. ಆಗ ಫ್ರೂಟ್ಫುಲ್ ಆದ ರಿಸಲ್ಟನ್ನು ಕೊಡ್ತಾನೆ. ಅದು ಕೂಡ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾರಿಗೆಲ್ಲ ಪ್ರಾಬ್ಲಮ್ ಉಂಟು ಆ ಪ್ರಾಬ್ಲಮ್ ಎಲ್ಲವನ್ನು ಕೂಡ ಆತ ನಿವಾರಣೆ ಮಾಡ್ತಾನೆ. ಎಲ್ಲಿ ಕೂಡ ಈಗ ನೋಡಿ 100 ಜನರನ್ನ ತೆಗಿತಾ ಇರ್ತಾರೆ, 1000 ಜನರನ್ನ ತೆಗಿತಾ ಇರ್ತಾರೆ. ದೊಡ್ಡ ದೊಡ್ಡ ಕಂಪನಿ ಎಲ್ಲ ನಡೆದು ಹೋಗಿರುವಂಥದ್ದು ಇಷ್ಟೋರೆ ಕೂಡ ಅಲ್ವ. ಯಾಕೆ ಹಾಗೆ? ಯಾಕಂದರೆ ಕಾರ್ಯಕ್ಷೇತ್ರದ ಅಧಿಪತಿ ತನ್ನಿಂದ ಮೈನಸ್ಸಲ್ಲಿದ್ದಾನೆ, ತನ್ನಿಂದ 12 ಮನೆಯಲ್ಲಿದ್ದಾನೆ, ತನ್ನಿಂದ 12 ಮನೆಯಲ್ಲಿ ಇದ್ಕೊಂಡು ಅದು ಕೂಡ ಧನುರಾಶಿಯಲ್ಲಿದ್ದಾನೆ. ಅಂದರೆ ಯುದ್ಧದ ರಾಶಿಯಲ್ಲಿದ್ದಾನೆ. ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಯುದ್ಧ ಮಾಡಬೇಕು, ಎಲ್ಲರೂ ಕೂಡ ಬಿಲ್ಲು ಮಾಡ ಕೈಗೆ ಎತ್ತಿಕೊಳ್ಳಲೇಬೇಕು. ಆ ರೀತಿಯಾಗಿ ಆತ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾನೆ. ಸೊ ಈಗ ಆ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಕೂಡ ರಿಲೀಫ್ ಸಿಗುವಂತಹ ಒಂದು ಸಮಯ ಬಂದಿದೆ. ಖಂಡಿತ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬಂದೇ ಬರ್ತದೆ. ಓಕೆ, ಇನ್ನು ಏನಾಗುತ್ತೆ, ಧನುರಾಶಿಯಲ್ಲಿ 2 ಮೇಜರ್ ಪ್ಲಾನೆಟ್ ಅಲ್ವಾ, ಧನುರಾಶಿಯಲ್ಲಿ 2 ಮೇಜರ್ ಪ್ಲಾನೆಟ್, ಇನ್ನು ಬರುವಂಥ ದಿನಗಳಲ್ಲಿ 6 ಪ್ಲಾನೆಟ್ ಅದರಲ್ಲಿ ಬಂದುಬಿಡ್ತದೆ. ಎದುರಿನಿಂದ ರಾಹು ಇರ್ತಾನೆ, ಸಪ್ತಗ್ರಹ ಕೂಟ. ಏನಾಗುತ್ತೆ, ಧನುರಾಶಿಯಲ್ಲಿ 2 ದೊಡ್ಡ ಪ್ಲಾನೆಟ್ ಅಂದರೆ ಮೇಜರ್ ಪ್ಲಾನೆಟ್ ಧನುರಾಶಿಯಲ್ಲಿ ಬಂದಿರುವುದರಿಂದ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಘಟನೆಗಳು ಘಟಿಸ್ತವೆ ಅಂತ ಇಂಡಿಕೇಷನ್. ಅದು ಪ್ರಪಂಚದಾದ್ಯಂತ ದೊಡ್ಡ ದೊಡ್ಡ ಘಟನೆಗಳು ಘಟಿಸ್ತವೆ, ತುಂಬ ಹಾರ್ಮಾದ ಘಟನೆಗಳು ಘಟಿಸ್ತವೆ. ಯಾಕಂದರೆ ಅಲ್ಲಿ ಶನಿ ಇದ್ದಾನೆ, ಕೇತು ಇದ್ದಾನೆ, ಮತ್ತು ಗುರು ಇದ್ದಾನೆ ಅಲ್ವಾ. ಈ 3 ಜನರ ಕಾಂಬಿನೇಷನ್ ಇರುವಾಗ, ಅದು ಯುದ್ಧದ ರಾಶಿ ಆಗಿರುವಾಗ ಯುದ್ಧನೇ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅದು ಆಂತರಿಕ ಯುದ್ಧ ಇರ್ಬೋದು ಅಥವಾ ಬಾಹ್ಯ ಜಗತ್ತಿನ ಜೊತೆಗೆ ಯುದ್ಧ ಕೂಡ, ಬಾಹ್ಯ ರಾಷ್ಟ್ರಗಳ ಜೊತೆಗೆ ಯುದ್ಧ ಕೂಡ ಆಗುವಂಥ ಸಾಧ್ಯತೆಗಳೇ ತೀರಾ ಜಾಸ್ತಿ. ಅಂಥ ಘಟನೆಗಳಂತೂ ಖಂಡಿತ ಘಟಿಸ್ತಾನೆ. ಅಲ್ಲಿ ಯಾರು, ಈಗ ಸೂರ್ಯ ಕೂಡ ಎಂಟ್ರಿ ಕೊಟ್ಟಿದ್ದಾನೆ ಅಲ್ಲಿಗೆ. ಇನ್ನು 25ನೇ ತಾರೀಕಿಗೆ ಯಾರು, ನಮ್ಮ ಬುಧ ಕೂಡ ಎಂಟ್ರಿ ಕೊಡ್ತಾನೆ. ಬುಧರ ಕಂಟೆಂಟ್ಸ್ ಮೊದಲೇ ಸರಿ ಇಲ್ಲ. ಸೊ ಆತ ಕೂಡ ಅಲ್ಲಿ ಪ್ರಾಬ್ಲಮನ್ನು ಜಾಸ್ತಿನೇ ಕ್ರಿಯೇಟ್ ಮಾಡಬಲ್ಲ. ಮುಂದೇನು ಮಾಡ್ತಾನಪ್ಪ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ದೀರಮ್ಮ? ಎಲ್ಲಿಂದ? ದೀಕ್ಷಿತ ಅಂತ, ಮಂಗಳೂರಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ ಹೇಳಿಮ್ಮ, ಬೇಗ ಬೇಗ. 14. ಓಕೆ, 14/10/1997. ಸಮಯ ಹೇಳಿಮ್ಮ. 9:55 ರಾತ್ರಿ. ರಾತ್ರಿ 9:55? ಹೌದು. ನಿಮ್ಮ ಹೆಸರು ಹೇಳಿಮ್ಮ, ಹೆಸರು ಮರ್ತು ಹೋಯ್ತು, ಹೇಳ್ತೀರಿ ಹೇಳಿ. ದೀಕ್ಷಿತ ಅಂತ ಹೆಸರಾ? ಹಾ, ಸರಿಮ್ಮ. ಓಕೆ, ಈ ಜಾತಕ ಬಂದು ಉತ್ತರ ಭದ್ರ ನಕ್ಷತ್ರ ಮೀನರಾಶಿಯ ಜಾತಕ ನಮ್ಮ. ಉತ್ತರ ಭದ್ರ ನಕ್ಷತ್ರ ಮೀನರಾಶಿಯ ಜಾತಕ. ನಿಮಗೆ ಬುಧ ದೇಶ ನಡೀತಾನಮ್ಮ. ಏನು, ಬುಧ ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡ್ತಾನೆ. ನೀವು ಮನಸ್ಸು ಮಾಡಿದರೆ ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡ್ತಾನಮ್ಮ. ಇಲ್ಲಾದರೆ ಜಗಳದ ಪರಿಸ್ಥಿತಿಯನ್ನು ಕೂಡ ಬುಧ ಕೊಟ್ಟೇ ಕೊಡ್ತಾನೆ ನಿಮಗೆ. ಅದರ ಬಗ್ಗೆ ಗಮನ ಕೊಡಬೇಕು, ಅನಿವಾರ್ಯತೆ ಉಂಟು ನಿಮಗೆ. ಚಂದ್ರಭುಕ್ತಿ ನಡೀತಾ ಉಂಟು. ಈ ಜಾತಕದಲ್ಲಿ ಚಂದ್ರ ಬಂದು ಶನಿ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಕಾರ್ಯಕ್ಷೇತ್ರ ಎಲ್ಲೋ ಒಂದು ಕಡೆ ಕೆಲಸ ಮಾಡೋದಿದೆ, ಕಾರ್ಯಕ್ಷೇತ್ರದಲ್ಲಿ ತೊಂದರೆಗಳನ್ನು ಕ್ರಿಯೇಟ್ ಮಾಡಬಲ್ಲ. ಅದ್ರ ಜೊತೆಗೆ ಇವತ್ತಿನ ಮಟ್ಟಿಗೆ ಚಂದ್ರ ಚೆನ್ನಾಗಿ ಇದ್ದಾನಪ್ಪ, ಏನು ಪ್ರಶ್ನೆ ಮಾಡಬೇಕಮ್ಮ ಹೇಳಿಬಿಡಿ. ಕೆಲಸದ ಬಗ್ಗೆ ಸರ್. ಸರಿಮ್ಮ, ಕೆಲಸದ ಬಗ್ಗೆ ತೊಂದರೆ ಇಲ್ಲಮ್ಮ. ನೀವೇನು ಪ್ರಯತ್ನ ಮಾಡ್ತೀರಾ ಅದಕ್ಕೆ ಫ್ರೂಟ್ಫುಲ್ ಆದ ರಿಸಲ್ಟ್ ಸಿಕ್ಕೇ ಸಿಗುತ್ತಮ್ಮ. ನೀವು ಮುಂದುವರಿಬೋದು ತಾಯಿ. ಖಂಡಿತ ನಿಮ್ಗೆ ಏನು ಕೆಲಸ ಬೇಕಮ್ಮ, ಕೆಲಸದ ಬಗ್ಗೆ ಫ್ರೂಟ್ಫುಲ್ ಆದ ರಿಸಲ್ಟ್ ಬಂದೇ ಬರ್ತದೆ. ಯಾಕಂದರೆ ಇವತ್ತು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಕನ್ಯಾರಾಶಿಯಲ್ಲಿದ್ದಾನೆ ಯಾರು, ಸೂರ್ಯ ಕನ್ಯಾರಾಶಿಯಲ್ಲಿ ಉತ್ತರ ನಕ್ಷತ್ರದಲ್ಲಿದ್ದಾನೆ. ನಿಮಗೆ ಒಳ್ಳೆ ರಿಸಲ್ಟ್ ಬಂದೇ ಬರ್ತದೆ. ಒಂದು 2-3 ದಿನಗಳಿಂದ ತುಂಬಾ ಡಿಸ್ಟರ್ಬೆನ್ಸ್ ನಿಮಗೆ, ಹೌದಾ? ಹೌದು, 2-3 ದಿನ ತುಂಬ ಡಿಸ್ಟರ್ಬೆನ್ಸ್. ಆ ಡಿಸ್ಟರ್ಬೆನ್ಸಿಗೆ ಹೋಗುತ್ತಮ್ಮ, ಪರವಾಗಿಲ್ಲ, ತುಂಬ ಚೆನ್ನಾಗಿರ್ತಾರೆ, ಪರವಾಗಿಲ್ಲ. ಬಟ್ ನಾನು ಏನು ಹೇಳಿದೆ ನಿಮಗೆ, ಬುಧ ದಶೆಯಲ್ಲಿ ನೀವು ಅದನ್ನು ಉಪಯೋಗ ಮಾಡಿಕೊಂಡು ತುಂಬ ಚೆನ್ನಾಗಿರ್ತದೆ, ಪರವಾಗಿಲ್ಲ, ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡಿಕೊಂಡು ತುಂಬ ಚೆನ್ನಾಗಿರ್ತದೆ, ಓಕೆ ಅಂತ ಹೇಳ್ದೆ. ಬಟ್ ಎಲ್ಲೋ ಒಂದು ಕಡೆ ಸಿಟ್ಟು ಅದು ಇದು ಮಾಡಿಕೊಂಡ್ರೆ ತುಂಬ ಹಾರ್ಮಾದ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾನಮ್ಮ. ಅದರ ಬಗ್ಗೆ ಗಮನ ಕೊಡಿ ಅಂತ ಹೇಳಿದ್ರೆ, ಬಹಳಷ್ಟು ವಿಷಯ ಇದೆ ಮಾತಾಡಲಿಕ್ಕೆ ಅದರಲ್ಲಿ ಹೇಳಲಿಕ್ಕೆ. ಬಟ್ ಆನ್ಲೈನ್ ಮುಖಾಂತರ ಬೇಡ ಅಂತ ಹೇಳ್ತೇನೆ. ಬಟ್ ಕೆಲಸಕ್ಕೆ ಬೇಕಾದಂತೆ ಪ್ರಯತ್ನ ಮಾಡಿಮ್ಮ, ಖಂಡಿತ ಫ್ರೂಟ್ಫುಲ್ ಆದ ರಿಸಲ್ಟ್ ಬಂದೇ ಬರ್ತದಮ್ಮ. ಒಳ್ಳೇದಾಗಲಿ ತಾಯಿ, ಓಕೆನಾ? ಒಳ್ಳೇದಾಗಲಿ, ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳಮ್ಮ. ರೈಟ್, ಬಂದ್ಬೇಡ. ಸೊ ಅದೇ ರೀತಿ ರಾಹು ಮಹಾರಾಜಲ್ಲಿದ್ದಾನೆ. ಈಗ ಮಿಥುನ ರಾಶಿಯಲ್ಲಿದ್ದಾನೆ ನೋಡಿ. ರಾಹು ಮಹಾರಾಜ ಮಿಥುನ ರಾಶಿಯಲ್ಲಿ. ರಾಹು ಮಹಾರಾಜ, ರಾಹು ಅಂದರೆ ಏನು? ರಾಹು ಅಂದರೆ ಆತ ಒಂಥರ ಕಾಲ್ಪನಿಕ ಅಂತ ಕರಿಬೋದು. ಕಾಲ್ಪನಿಕ ಅಥವಾ ಏನೋ ಒಂದು ಸಣ್ಣದುಂಟು ಅದನ್ನು ದೊಡ್ಡದು ಮಾಡಿ ತೋರಿಸುವ ಅಲ್ಲ. ಕ್ಯಾಮ್ರಾ ಉಂಟು ನೋಡಿ, ಕ್ಯಾಮ್ರಾ ಏನೋ ಒಂದು ಸಣ್ಣದುಂಟು ಎಲ್ಲ ಕಡೆಗೆ. ನಾನೀಗ ಕ್ಯಾಮ್ರಾದ ಮುಂದೆ ಮುಂದೆ ನಿಂತು ಮಾತಾಡ್ತಿದ್ದಂದ್ರೆ ಒಂದು 1000 ಜನ ವೀಕ್ಷಣೆ ಮಾಡ್ತಾ ಇದ್ದಂದ್ರೆ ಸಣ್ಣದನ್ನು ದೊಡ್ಡದು ಮಾಡಿ ತೋರಿಸುವಂತಹ ಒಂದು ಪ್ಲಾನೆಟ್ ಯಾವುದು? ಅದು ಬಂದು ರಾಹು ಅಲ್ವಾ. ಈಗೆಲ್ಲಿದ್ದಾನೆ? ಮಿಥುನ ರಾಶಿಯಲ್ಲಿದ್ದಾನೆ ರಾಹು. ಮಿಥುನ ರಾಶಿಯಲ್ಲಿ ರಾಹು ಇರಬೇಕಾದ್ರೆ ಮಿಥುನ ರಾಶಿ ಅಂದರೆ ಅದು ಡ್ಯುಯಾಲಿಟಿ ರಾಶಿ ಅಲ್ವಾ. ನೈಸರ್ಗಿಕ ಜನ್ಮಗುಂಡಲಿಯ 3ನೇ ಮನೆ, ಅದು ದ್ವಿಸ್ವಭಾವದ ರಾಶಿ. ದ್ವಿಸ್ವಭಾವದ ರಾಶಿಯಲ್ಲಿ ಯಾರು? ರಾಹು ಇದ್ದಾನೆ. ರಾಹು ಈಗ ಪ್ರೆಸೆಂಟ್ ಮೂಮೆಂಟಲ್ಲಿ ಆರಿದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ, ಆತನ ನಕ್ಷತ್ರದಲ್ಲಿ ಆತ ಸೇರ್ಕೊಂಡ್ಬಿಟ್ಟಿದ್ದಾನಪ್ಪ. ಇಲ್ಲೇನಾಗುತ್ತೆ, ರಾಹು ಅಂದರೆ ಮೆಸ್ಮರಿಸಮ್ ಮತ್ತು ಹಿಪ್ನೋಟಿಸಮ್ ಮತ್ತು ರೌದ್ರಾವತಾರ ತುಂಬ ನೋಡಲಿಕ್ಕೆ ಹೋದರೆ, ಅದರ ಜೊತೆಗೆ ಎಲ್ಲೊಂದು ಕಡೆ ಈ ತಲೆಗೆ ಸಂಬಂಧಪಟ್ಟ ತೊಂದರೆಗಳು ಅಥವಾ ಮಾಯಾಜಾಲ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ರಾಹು ಕೆಲಸ ಮಾಡ್ತಾನಪ್ಪ. ಅದರ ಜೊತೆಗೆ ಯಾರು ಉಲ್ಟಾ ಬರೀತಾರೆ ಅದಕ್ಕೆ ಸಂಬಂಧಪಟ್ಟಂತೆ, ವಿದೇಶಗಳು ಏನುಂಟು ಅದಕ್ಕೆ ಸಂಬಂಧಪಟ್ಟಂತೆ, ವಿದೇಶಿಗರು ಏನುಂಟು ಅದಕ್ಕೆ ಸಂಬಂಧಪಟ್ಟಂತೆ, ಆನಂತರ ಫ್ರಾಡ್ ಏನುಂಟು ಅದಕ್ಕೆ
ಹಾಗೆ ಸಂಬಂಧಪಟ್ಟಂತೆ ಕಾಪಿ ಮಾಡುವಂಥದ್ದು, ಕಾಪಿ ಮಾಡಿದ್ರೆ ಫ್ರಾಡ್ ಆಗಿ ಕಾಪಿ ಮಾಡುವಂಥದ್ದು ಏನುಂಟು, ಅದು ಕೂಡ ರಾಹುಗೆ ಸಂಬಂಧಪಟ್ಟಂತೆ ಕೆಲಸ ಮಾಡಿದೆ. ಬಟ್ ಈ ರಾಹು ಚೆನ್ನಾಗಿ ಈಗ ಇಲ್ಲ ಅಂತ ಹೇಳಿದ್ರೆ, ಬಟ್ ರಾಹುವಿನಿಂದ ಏನಾಗುತ್ತೆ, ಇನ್ನು ಸ್ವಲ್ಪ ದಿನಗಳಲ್ಲಿ ನಮಗೆ ನನ್ನ ಲೆಕ್ಕದಲ್ಲಿ ನಿಮಗೆ ಮಾರ್ಚ್ 30ನೇ ತಾರೀಕಿನಿಂದ ಜೂನ್ 30ನೇ ತಾರೀಕಿನವರೆಗೆ ಈ ಒಂದು ರಾಹುವಿನಿಂದ ಫ್ರಾಡ್ ಆಗುತ್ತೆ. ಫ್ರಾಡ್ ಅಂದರೆ ಬ್ಯಾಂಕಿಂಗ್ ಫ್ರಾಡ್, ವಿಶೇಷ ರೀತಿಯಲ್ಲಿ ಬ್ಯಾಂಕಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ವಿಶೇಷ ಫ್ರಾಡ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಬಟ್ ಈಗ ಆಗ್ತಾಯಿಲ್ಲ, ಈಗ ಯಾಕೆ ಆಗ್ತಾಯಿಲ್ಲ ಅಂದರೆ ಆ ರಾಹುವನ್ನು ಧನುರಾಶಿಯಿಂದ ಗುರು 7ನೇ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಅದಕ್ಕೋಸ್ಕರ ರಾಹು ಏನು ಮಾಡ್ತಾ ಇಲ್ಲ. ಈಗ ಅದೇ 30ನೇ ತಾರೀಕಿನಿಂದ, ಮಾರ್ಚ್ 30ನೇ ತಾರೀಕಿನಿಂದ ಜೂನ್ 30ನೇ ತಾರೀಕಿನವರೆಗೆ ಏನಾಗುತ್ತೆ, ರಾಹುವಿನ ಮೇಲಿನ ದೃಷ್ಟಿ ಏನುಂಟು, ಗುರುವಿನಿಂದ ಹೊರಟೋಗುತ್ತೆ. ಗುರು ಏನು ಮಾಡ್ತಾನೆ, ಮಕರ ರಾಶಿಗೆ ಹೊರಟೋಗ್ತಾನೆ. ಆಗ ಗುರುವಿನಿಂದ ದೃಷ್ಟಿ ಹೊರಟೋಗುತ್ತೆ, ರಾಹು ಚಂಚಲನಾಗಿಬಿಡ್ತಾನೆ. ರಾಹು ತನ್ನ ಕೆಲಸವನ್ನು ಆರಾಮ ಮಾಡಿದ್ದ ಫ್ರಾಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಆ ಮೂಮೆಂಟಲ್ಲಿ. ಇದರ ಬಗ್ಗೆ ತುಂಬ ಇದೆ ಮಾತಾಡಲಿಕ್ಕೆ ನಿಮಗೆ. ನಾನು ಹೇಳ್ತಾ ಹೋಗ್ತೇನೆ, ನಿಮ್ಗೆ ಗೊತ್ತಾಗುತ್ತಪ್ಪ ಪ್ರಪಂಚದಲ್ಲಿ ಏನೆಲ್ಲ ಘಟನೆ ಘಟಿಸ್ಬೋದು, ಅಥವಾ ನಮ್ಮ ಇಂಡಿಯಾದಲ್ಲಿ ಏನೇ ಘಟನೆ ಘಟಿಸ್ಬೋದು, ಅಥವಾ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಏನು ಘಟನೆ ಘಟಿಸ್ಬೋದಪ್ಪ, ತುಂಬ ಚೆನ್ನಾಗಿ ಹೇಳಲಿಕ್ಕೆ ಬರುತ್ತೆ. 100% ಅಕ್ಯುರೇಟ್ ಆಗಿ ಅದೇ ಎಲ್ಲ ಕೆಲಸ ಮಾಡೋದು, ಬೇರೆ ಯಾವುದು ಕೂಡ ಕೆಲಸ ಮಾಡಲ್ಲ. ನಿಮ್ಮ ಜಾತಕ ಮತ್ತು ಗೋಚರದ ಗ್ರಹಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಓಕೆನಾ? ಆದಿತ್ಯವ್ರ ದಿವಸ ಮನೇಲಿ ಇರ್ತೀನಪ್ಪ, ಜಾತಕನ ತಂದು ತೋರಿಸ್ಬೋದು ಅಂತ ಹೇಳ್ತೀನಿ. ಈಗ ಸಮಯ ಮೀರ್ಕೊಂಡು ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ಕ್ಷಣ ಕ್ಷಣದ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲ್ಲಾಂ, ನಮಸ್ತೆ.